करवावहै तेजस्विनावनीतमस्तु मा विद्विषावहै। ॐ शान्ति शान्ति शान्तिः। ಈ ಕಾರ್ಯಕ್ರಮದ ಪ್ರಾಯೋಜಕರು ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಉಮನಾಬಾದ್ ರಸ್ತೆ, ಕಲಬುರಗಿ. ಸುವರ್ಣ ಫೈನಾನ್ಸ್ ಗ್ರೂಪ್. ಹತ್ತು ಹಲವು ಹಣಕಾಸಿನ ಸೌಲಭ್ಯಗಳೊಂದಿಗೆ ಕಲಬುರಗಿ ಮಹಾಜನತೆಯ ನಿರಂತರ ಸೇವೆಯಲ್ಲಿ ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಮಹಾಲಕ್ಷ್ಮಿ ಲೇಔಟ್, ಉಮನಾಬಾದ್ ರಸ್ತೆ, ನೆಹರು ಗಂಜ್, ಕಲಬುರಗಿ. ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯರಾದಂಥ ಹರಿಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಆದೇಶದಂತೆ ದ್ರೌಪದಿಯ ಪಂಚಪತಿತ್ವ ಅನ್ನೋ ವಿಚಾರದ ಬಗ್ಗೆ ಯಥಾಮತಿ ನಾಲ್ಕು ಮಾತುಗಳನ್ನು ಅರಿಕೆ ಮಾಡಿಕೊಡ್ತಾ ಇದ್ದೇನೆ. ಮಹಾಭಾರತದ ದ್ರೌಪದಿಯ ಪಾತ್ರ ಅತ್ಯಂತ ವಿಲಕ್ಷಣ. ಇಡೀ ಇತಿಹಾಸ ಪುರಾಣಗಳಲ್ಲಿ ಅಂಥ ಇನ್ನೊಂದು ಪಾತ್ರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮೇಲಿನ ಗುಟ್ಟಿಗೆ ದೊಡ್ಡ ಒಗಟಿನಂಥ ಪಾತ್ರ ಅದು. ಇವತ್ತಿಗೂ ಸಹ ಕಾಲ ತುಂಬ ಕೆಟ್ಟೋಗಿರತಕ್ಕಂಥ ಕಾಲ ಇದು. ಅಂಥ ಕಾಲದಲ್ಲೂ ಕೂಡ ಒಬ್ಬ ಸ್ತ್ರೀಗೆ 5 ಜನ ಗಂಡಂದಿರು ಅಂದರೆ ಸಮಾಜ ಒಪ್ಪೋದಿಲ್ಲ. ಅಷ್ಟರ ಮಟ್ಟಿಗೆ ವಿವೇಕ ಬಂದಿದೆ. 5 ಜನ 2 ಗಂಡಂದಿರು ಅಂದರೂ ಒಪ್ಪೋದಿಲ್ಲ. ಒಬ್ಬರು ಡೈವರ್ಸ್ ಮಾಡಿ ಇನ್ನೊಂದು ಮದುವೆ ಆಗ್ಬೋದೇ ಹೊರತು ಏಕಕಾಲಕ್ಕೆ ಯಾವ ರಾಜ್ಯದಲ್ಲೂ ಅದು ಅವಕಾಶ ಇಲ್ಲ, ಯಾವ ದೇಶದಲ್ಲೂ ಇಲ್ಲ. ನಮ್ಮ ಪುರಾಣ ಪ್ರಪಂಚದಲ್ಲೂ ಕೂಡ ಇರೋ ಒಂದೇ ಒಂದಂಥ ಪಾತ್ರ ದ್ರೌಪದಿಯ ಪಾತ್ರ ಒಂದೇ. ಹೋಗಲಿ, ಆ ರೀತಿ ಜನ ಇದ್ದರೆ ಅವರಿಗೆ ಮರ್ಯಾದೆ ಸಿಗೋದಿಲ್ಲ ಕೂಡ, ಅವರಿಗೆ ಮಾನ್ಯತೆ ಸಿಗೋದಿಲ್ಲ. ದ್ರೌಪದಿಗೆ ಅಂತಿಂಥ ಮಾನ್ಯತೆ ಅಲ್ಲ. ಎಂಥ ಮಾನ್ಯತೆ ಅಂದರೆ ಮಹಾಭಾರತದ ಮತ್ತೊಂದು ರೂಪನೇ ದ್ರೌಪದಿ ಅಂತ ಹೇಳ್ತಾರೆ. ಅಂಥ ಮಹತ್ವ ಇದೆ. ಮಹಾಭಾರತದ ಪ್ರತೀಕ ಅಂದರೆ ದ್ರೌಪದಿ ದೇವಿನೇ. ವ್ಯಾಸಪೀಠದ ಮೇಲೆ ಇಟ್ಟು ದ್ರೌಪದಿಗೆ ಗೌರವ. ಹಾಗಿದ್ದರೆ ಅದು ಎಂಥದ್ದದು ಆಶ್ಚರ್ಯ ಅಂದರೆ ದ್ರೌಪದಿಯ ಪಾತ್ರವನ್ನು ಜನ ಅತ್ಯಂತ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಆದರೆ ಯಾರೂ ಕೂಡ ಅದನ್ನು ಅನುಸರಣೆ ಮಾಡಿಲ್ಲ. ಬಹಳ ಮುಖ್ಯ ಅಂದರೆ ದ್ರೌಪದಿ ಅಂತ 5 ಜನ ಗಂಡಂದರು 3 ಜನ ಗಂಡ ಯಾರೂ ಇಟ್ಕೊಂಡಿಲ್ಲ. ಅದರ ಪಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಅರ್ಥ ಮಾಡ್ಕೊಂಡಿದ್ದರೆ ಅಂದರೆ ಅಪಾರ್ಥ ತಗೊಂಡು ಫಾಲೋ ಮಾಡಲಿಲ್ಲ, ಅರ್ಥ ತಿಳ್ಕೊಂಡಿದ್ದಕ್ಕೆ ಪೂಜೆ ಮಾಡೋದು ಬಿಟ್ಟಿಲ್ಲ. ಇದು ದ್ರೌಪದಿಯ ಪಾತ್ರದ ವೈಶಿಷ್ಟ್ಯ. ಆದರೆ ಒಗಟಿಗೆ ಉತ್ತರ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ. ಉತ್ತರ ಇದೆ ಅಂತ ತಿಳ್ಕೊಂಡು ದೊಡ್ಡವರ ಮಾತನ್ನು ಪ್ರಶ್ನಿಸ್ತೇನೆ ಶ್ರದ್ಧೆಯಿಂದ ಕೇಳ್ತಕ್ಕಂಥ ಜನಗಳಿಗೆ ಬೇರೆ ಉತ್ತರ ಬೇಕಿಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಆದರೆ ವಿಚಾರ ಮಾಡಿದರೆ ಉತ್ತರ ಇದೆ ಅನ್ನೋದನ್ನು ತಿಳಿಸಿಕೊಟ್ಟವರು ಯಾರು? ಈ ರಹಸ್ಯ ಯಾರು ಹೇಳಬೇಕು? ಆ ರಹಸ್ಯವನ್ನು ಅವರಿವರಲ್ಲ, ಸಾಕ್ಷಾತ್ ಅವರ ಪತಿ ಭೀಮಸೇನ ದೇವರೇ ಅದು ರಹಸ್ಯವನ್ನು ಬಿಡಿಸಿದರು. ಏನು ರಹಸ್ಯ ನಡೆದಿತ್ತು, ಭೀಮರೂಪದಿಂದ ಏನು ಅದನ್ನು ನಡೆಸಿದ್ರು, ಅದನ್ನು ಮಧ್ವರೂಪದಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ದ್ರೌಪದಿಯ ಪಂಚಪತಿತ್ವದ ಒಗಟನ್ನು ಬಿಡಿಸಿದ ಜಗತ್ತಿನ ಏಕಮಾತ್ರ ಪ್ರತಾಚಾರ್ಯರು ಅಂದರೆ ಮಧ್ವಾಚಾರ್ಯರು ಒಬ್ಬರೇ ಒಬ್ಬರು.
ಅವರು ಅದನ್ನು ಸ್ಪಷ್ಟವಾಗಿ ಬಿಡಿಸ್ತಾರೆ, ಹಿನ್ನೆಲೆಯನ್ನೆಲ್ಲ ಹೇಳ್ತಾರೆ. ಅದೆಲ್ಲ ಹೇಳೋದಕ್ಕೆ ತುಂಬ ಹೊತ್ತಿದೆ, ಅದು ಓದಲಾಗದ ಸಾಧ್ಯ ಇಲ್ಲ. ಇರತಕ್ಕಂಥ ಸಮಯ ದ್ರೌಪದಿಯ ಪಾತ್ರದ ಬಗ್ಗೆ ಒಂದು ಕಡೆಗೆ 33 ದಿವಸ ಪ್ರವಚನ ಆಗಿರೋದು, ಇವತ್ತು ಅರ್ಧ ಗಂಟೆಯಲ್ಲಿ ದ್ರೌಪದಿಯ ಪಾತ್ರದ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾದ ಕೆಲವು ವಿಷಯ ಮಾತ್ರ ಹೇಳೋದು. ದ್ರೌಪದಿಗೆ 5 ಜನ ಮದುವೆ ಆಯಿತು. ಅದನ್ನು ಅವರಿವರಲ್ಲ, ವೇದವ್ಯಾಸ ದೇವರು ಒಪ್ಪಿದರು, ದ್ರುಪದರಾಜನ ಒಪ್ಪಿಸಿದರು. ಬರೀ ಮಾತಿನಿಂದ ಅಲ್ಲ, ದಿವ್ಯಹಿಂಬಿ ದರ್ಶನವಿದಂ ಮಯಾ ಅದ್ಯ ದತ್ತಂ, ಅರ್ಜುನಿಗೆ ವಿಶ್ವರೂಪವನ್ನು ಹೇಗೆ ತೋರಿಸಿದರು, ತಮ್ಮ ವಿಶ್ವರೂಪವನ್ನು ಹಾಗೆ ವೇದವ್ಯಾಸ ದೇವರು ತಾವು ದ್ರುಪದನಿಗೆ ದಿವ್ಯದೃಷ್ಟಿಯನ್ನು ಕೊಟ್ಟು ದ್ರೌಪದಿಯನ್ನು ನೋಡು ಯಾರಿದ್ದಾರೆ ಅಂತ ತೋರಿಸ್ತಾರೆ. ಇದಕ್ಕೆ ಉತ್ತರ ಕಂಡಿದ್ದಿಷ್ಟೇ, ದ್ರೌಪದಿ ಒಬ್ಬ ಹೆಣ್ಣಲ್ಲ, 5 ಜನ ಬೇರೆ ಬೇರೆ ದೇವತಾಸ್ತ್ರೀಯರಿದ್ದರು, ಅವರ ಜೊತೆಗೆ ನಿಯತಪತಿಗಳೊಂದಿಗೆ ಮದುವೆ ಆಯಿತು. ಆದ್ದರಿಂದ ದ್ರೌಪದಿಯ ಕಲ್ಯಾಣ ಮೇಲ್ನೋಟಕ್ಕೆ ಒಬ್ಬ ಸ್ತ್ರೀಗೆ 5 ಜನ ಗಂಡಂದಿರು ಅಂತಂದರೂ ಕೂಡ ವಾಸ್ತವವಾಗಿ ಒಬ್ಬ ಸ್ತ್ರೀಗೆ ಒಬ್ಬೇ ಗಂಡ ಅಂತಕ್ಕಂಥ ನಮ್ಮ ಶಾಸ್ತ್ರದ ಪದ್ಧತಿಯನ್ನು ಎತ್ತಿ ಹಿಡಿದ ಮದುವೆ ಹೊರತು ಅದು ಶಾಸ್ತ್ರ ಸಂಪ್ರದಾಯಕ್ಕೆ ವಿರುದ್ಧವಾದ ಮದುವೆ ಆಗಲಿಲ್ಲ ಎಂಬುದನ್ನು ವೇದವ್ಯಾಸರು ಹೇಳಿ ದಿವ್ಯದೃಷ್ಟಿ ಕೊಟ್ಟು ಅದನ್ನು ತೋರಿಸಿದರು. ನೋಡ್ದ ಪಾಂಡವರು ಯಾರು ಅಂತ ನೋಡ್ದ, ಯಮದೇವರೇ ಧರ್ಮರಾಜ, ವಾಯುದೇವರೇ ಭೀಮಸೇನ, ಇಂದ್ರದೇವರೇ ಅರ್ಜುನ, ನಕಲ ಸಹದೇವರು ಅಶ್ವಿನಿ ದೇವತೆಗಳು, ಅವರನ್ನು ನೋಡ್ದ. ಆಮೇಲೆ ದ್ರೌಪದಿಯನ್ನು ನೋಡ್ದ, ಅಲ್ಲಿ ಸಾಕ್ಷಾತ್ ಭಾರತಿ, ಶಚಿ, ಶ್ಯಾಮಲಾ, ಉಷಾ, ಅವರನ್ನು ನೋಡ್ದ. ಅರ್ಥ ಮಾಡಿಕೊಂಡ, ಇದು ಸರಿಯಾದ ಮದುವೆ ಅಂತ ಒಪ್ಪಿಕೊಂಡ, ಮದುವೆ ನಡೆದೋಯ್ತು. ಆ ಮದುವೆನ ಎಲ್ಲರೂ ಒಪ್ಪಿದರು. ದ್ರುಪದ ರಾಜ ಹೆಣ್ಣೆತ್ತ ತಂದೆ, ಅವನು ಒಪ್ಪಿ ಮದುವೆ ಮಾಡಿಕೊಟ್ಟ ಮೇಲೆ, ಅವನು ಪರಮ ಧರ್ಮಿಷ್ಠನಾದ ಮೇಲೆ ಮತ್ತೊಂದು ಪ್ರಶ್ನೆ ಬೇಡ ಅಂತ ಹೇಳಿ ಜನ ಬಿಟ್ಟರು. ಮುಖ್ಯವಾಗಿ ಒಪ್ಪಿಸಿದ್ದು ವೇದವ್ಯಾಸರು ಅಂತ ಹೇಳಿದ ಮೇಲೆ ಮತ್ತೊಂದು ಮಾತಿಲ್ಲ. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ, ಬ್ರಹ್ಮಸೂತ್ರ ಹೇಳಿದ ಮೇಲೆ ಅದು ಸರ್ವಶಾಸ್ತ್ರಾರ್ಥ ನಿರ್ಣಯ ಹೇಗೋ, ಬ್ರಹ್ಮಸೂತ್ರ ಬರೆದ ವೇದವ್ಯಾಸರು ಹೇಳಿದ ಮೇಲೆ ಅದು ನಿರ್ಣಯ. ಅದನ್ನು ಅರ್ಥ ಮಾಡಿಕೊಂಡು ಮತ್ತು ಮದುವೆ ಕಾಲಕ್ಕೆ ಇದ್ದವರು ಯಾರಲ್ಲಿ, ಯಾವುದು ಮದುವೆ ನಡೆದ ಯಾರು ಬಂದಿದ್ದರು ಅಂತ ಕೇಳ್ತಾರೆ. ಪ್ರತಿಷ್ಠಿತ ವ್ಯಕ್ತಿಗಳು ಬಂದರೆ ಹಾಗಿದ್ದರೆ ಮದುವೆ ಭಾರಿ ಒಳ್ಳೆಯ ಮದುವೆ ಅಂತ ಅರ್ಥ. ಅಂಥ ಜ್ಞಾನಿಗಳು ಕೂತಿದ್ರೆ ಮದುವೆ ಭಾರಿ ಒಳ್ಳೆ ಮದುವೆ. ಇದು ಎಲ್ಲರಿಗೂ ಅರ್ಥವಾಗೋದು. ಇವತ್ತು ಜಡ್ಜ್ ಸಮ್ಮುಖದಲ್ಲಿ, ಸುಪ್ರೀಂ ಕೋರ್ಟ್ ಜಡ್ಜ್ ಸಮ್ಮುಖದಲ್ಲಿ ಕೆಲವು ವಿಷಯ ನಡೆದಾಗ ಅದು ನ್ಯಾಯಸಮ್ಮತ ಅಂತ ಹೇಗೆ ನಾವು ತಿಳ್ಕೊಳ್ತೇವೋ, ಹಾಗೆ ಅಲ್ಲಿ ವೇದವ್ಯಾಸ ರೂಪದ ಭಗವಂತ ಇದ್ದಾನೆ, ಸಾಕ್ಷಾತ್ ಯಾದವ ಕೃಷ್ಣ ರೂಪದ ಭಗವಂತ ಇದ್ದಾನೆ, ಪರಶುರಾಮದ ಭಗವಂತ ರೂಪದ ಭಗವಂತ ಇದ್ದಾನೆ. 3 ರೂಪಗಳನ್ನು ಅಲ್ಲಿಟ್ಟು ಭಗವಂತ ಆ ಮದುವೆಯನ್ನು ಅಟೆಂಡ್ ಮಾಡಿದ ಮೇಲೆ ಇನ್ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಶ್ರದ್ಧಾವಂತರಿಗೆಲ್ಲ ಸರಿ ಹೋಯಿತು, ಸಮಸ್ಯೆ ಬರಲಿಲ್ಲ. ಆದರೆ ಮುಂದೆ ಒಂದು ಸಮಸ್ಯೆ, ಅವರು ಸಂಸಾರ ಹೇಗೆ ಮಾಡಿದರು ಅಂತ ಪ್ರಶ್ನೆ. ಸಂಸಾರ ಹೇಗೆ ಮಾಡಿದರು? ಒಂದು ದೇಹದಲ್ಲಿ ಅವರು ಇರಬಹುದು, ಆದರೆ ಇವರು ಮಾತ್ರ ಬೇರೆ ಬೇರೆ ದೇಹದಲ್ಲಿದ್ದಾರೆ, ಹೇಗೆ ಸಂಸಾರ ಮಾಡಿದರು ಅಂತ ಬಂದಾಗ ಆಚಾರ ಒಗಟನ್ನು ಬಿಡಿಸ್ತಾರೆ. ಭಾರಿ ಸುಲಭವಾಗಿ ಹೇಳ್ತಾರೆ. ಅಲ್ಲಿ ನಡೆದಿದ್ದು ಧರ್ಮರಾಜ ದ್ರೌಪದಿ ದೇವಯ ಸಂಸಾರ ನಡೆದಾಗ ಧರ್ಮರಾಜ ಸಾಕ್ಷಾತ್ ಯಮದೇವರು, ಆಗ ದ್ರೌಪದಿ ದೇವಿಯಲ್ಲಿ ಶ್ಯಾಮಲಾದೇವಿ ಮಾತ್ರ ಕಾಣಿಸ್ತಾ ಇದ್ರು. ಅದು ದ್ರೌಪದಿ ಮುಖ್ಯವಾಗಿ ಶ್ಯಾಮಲ ಧರ್ಮರಾಜರ ಸಮಾಗಮವಾಗ್ತೈತೆ ಹೊರತು ಬೇರೆಯವರ ಸಾಂಕರ್ಯ ಇಲ್ಲ. ಒಂದಾಯಿತು. ಎರಡನೇದಾಗಿ ಭೀಮ ದ್ರೌಪದಿಯರಿದ್ದಾಗ ಭೀಮಸೇನ ದೇವರು ವಾಯುದೇವರು, ಅವರು ಸಾಕ್ಷಾತ್ ಭಾರತೀ ದೇವಿ, ಭೀಮ ಭಾರತೀಯ ಸಮಾಗಮ, ಬೇರೆಯವರಿಲ್ಲ. ಅರ್ಜುನ ಇದ್ದಾಗ ಅಲ್ಲಿ ಸಾಕ್ಷಾತ್ ಶಚಿದೇವಿ ಇಂದ್ರಪತ್ನಿ, ಅಲ್ಲೂ ಕೂಡ ಸಾಂಕರ್ಯ ಇಲ್ಲ. ಅಶ್ವಿನಿ ದೇವತೆಗಳು ನಕಲ ಸಹದೇವರು, ಅಲ್ಲಿ ಉಷಾದೇವಿ, ಅಲ್ಲೂ ಸಾಂಕರ್ಯ ಇಲ್ಲ. ಈ ಅದ್ಭುತ ಒಂದು ನಡೆದೋಯ್ತು. ಈ ರೀತಿ ನಡೆಯೋದು ನಮಗೆ ಮೇಲ್ನೋಟಕ್ಕಿದು ಅಸಾಧ್ಯ ಅನಿಸುತ್ತೆ. ಅಸಾಧ್ಯ ಹೌದು, ನಿಜ ನಮಗೆ ಅಸಾಧ್ಯ ಇದು, ದೇವತೆಗಳಿಗೆ ಅಸಾಧ್ಯ ಅಲ್ಲ. ಸಾಮರ್ಥ್ಯ ಇದ್ದವರಿಗೆ ಅಸಾಧ್ಯ ಅಲ್ಲ, ಅಸಾಮರ್ಥ್ಯ ಇದ್ದವರಿಗೆ, ಮನೆಯಲ್ಲಿ ಓಡಾಡೋದೇ ಕಷ್ಟ ಇದ್ದವರಿಗೆ ಮೌಂಟ್ ಎವರೆಸ್ಟ್ ಹತ್ತಿದ್ದಾನೆ ಯಾರೋ ಅಂದರೆ ನಮ್ಮಗೆ ಸಾಧ್ಯವೇ ಇಲ್ಲ. ಅವನು ಹೊಸ್ತಲೇ ಮೌಂಟ್ ಎವರೆಸ್ಟ್ ಕಂಡಕ್ಕೆ ಕಾಣಿಸುತ್ತೆ. ಆದರೆ ಅವರ ಸಾಮರ್ಥ್ಯ ಗೊತ್ತಿದ್ದವರಿಗೆ ನಮಗಾಗೋದಿಲ್ಲ ಅವನು ಮಾಡಿದೆ ಅಂತ ಹೇಳ್ತಾರೆ. ಇದು ದ್ರೌಪದಿ ಯಾರು ಅಂತ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ, ಭೀಮಸೇನ ಯಾರು ಅಂತ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಅದು ಓವರ್ ನೈಟ್ ನಡೆದ ಪ್ರಸಂಗ ಅಲ್ಲ. ದ್ರೌಪದಿ ಸಾಕ್ಷಾತ್ ಭಾರತೀ ದೇವಿ, ಸಾಕ್ಷಾತ್ ಭಾರತೀ ದೇವಿ ದ್ರೌಪದಿ ದೇವಿ. ಆ ಭಾರತೀ ದೇವಿಯನ್ನು ಉಳಿದ ದೇವತೆಗಳೆಲ್ಲ ಕುರಿತು ತಪಸ್ಸು ಮಾಡಿ ಮೆಚ್ಚಿಸಿದ್ದಾರೆ. ಉಳಿದ ದೇವತೆಗಳು ಅಷ್ಟೇ ಹುಟ್ಟಿದ್ರೆ ಈ ಕೆಲಸ ಆಗ್ತಿರಲಿಲ್ಲ. ಶ್ಯಾಮಲಾದೇವಿಗೆ ಇಲ್ಲಿ ಧರ್ಮರಾಜಿರ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಶಚಿದೇವಿಗೂ ಆಗ್ತಿರಲಿಲ್ಲ, ಉಷಾದೇವಿಗೂ ಆಗ್ತಿರಲಿಲ್ಲ. ಆದರೆ ಭಾರತೀ ದೇವಿಯನ್ನು ಅದಕ್ಕೆ ಅವರು ಕೇಳ್ಕೊತಾರೆ, ಅಮ್ಮ ನಮ್ಮ ಉದ್ಧಾರ ಮಾಡಬೇಕು, ನಮ್ಮ ನಿಯತಪತಿಗಳ ಸಮಾಗಮ ಆಗಬೇಕು, ಪರಪುರುಷ ಸಂಯೋಗ ಆಗಬಾರದು ಅಂತ ಹೇಳಿ
ಸಾವಿರಾರು ವರ್ಷ ತಪಸ್ಸು ಮಾಡಿ ಮೆಚ್ಚಿರ್ತಾರೆ. ಅದಕ್ಕಾಗಿ ಭಾರತೀಯ ದೇವಿ ವರ ಕೊಡಲಿಲ್ಲ, ತಮ್ಮ ದೇಹದಲ್ಲಿ ಅವರನ್ನು ಇಟ್ಕೊಂಡು ತಾವು ಅವತಾರ ಮಾಡಿ ಬರ್ತಾರೆ. ಎಷ್ಟು ಸೂಕ್ಷ್ಮ ವಿಚಾರ. ಕೆಲವಕ್ಕೆ ಫೋನ್ ಮಾಡಿಬಿಡ್ತಾರೆ, ಕೆಲವಕ್ಕೆ ಲೆಟ್ರ್ ಕೊಡ್ತಾರೆ, ಕೆಲವಕ್ಕೆ ತಾವೇ ಬಂದು ಮಾಡ್ತಾರೆ. ಈ ಲೆಟ್ರಲ್ಲಿ ಆಪರೇಷನ್ ಮಾಡೋಕ್ಕಾಗುತ್ತಾ? ಲೆಟ್ರಲ್ಲಿ ಹಾರ್ಟ್ ಆಪರೇಷನ್ ಮಾಡ್ತಾರೆ, ಅವರೇ ಬಂದು ಮಾಡಬೇಕೇ ಹೊರತು ಅದು ಲೆಟ್ರಲ್ಲಿ ಫೋನ್ನಲ್ಲಿ ಆಗೋ ಕೆಲಸ ಅಲ್ಲ. ಇದನ್ನು ಭಾರತೀ ದೇವಿ ತಾವೇ ಮಾಡ್ತಾ ಇದ್ದಾರೆ. ಅವರು ಬಂದಷ್ಟು ಸಾಕ್ಷಾತ್ ವಾಯುದೇವರು ಅವರು ಬರ್ತಾರೆ. ಭಾರತಿ ಭಾರತಿ ರಮಣ ಇಬ್ಬರಿಂದ ನಡೆದ ಕಾರ್ಯವಾದ್ದರಿಂದ ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಶ್ರೀ ಜಯತೀರ್ಥರು ಟೀಕಾಕೃತ್ಪಾದರು ಮಹಾಭಾರತದ ಬಗ್ಗೆ ಯಾವ ಗ್ರಂಥನೂ ಬರೆದಿಲ್ಲ, ನಿರ್ಣಯದ ಬಗ್ಗೆ ಬರೆದಿಲ್ಲ. ಆದರೆ ಅಲ್ಲಲ್ಲಿ ಅವರು ಬರೀತಕ್ಕಂಥ ಮಾತುಗಳೆಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯವಾಗಿದೆ ಎಂಬುದನ್ನು ಬರೀಬಾರದು. ಇಡೀ ದ್ರೌಪದಿಯ ಪಾತ್ರಕ್ಕೆ ಅವರು ಬರೆದ ಒಂದು ಶ್ಲೋಕ ಇಡೀ ದ್ರೌಪದಿಯ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ನಿಲ್ಲಿಸುತ್ತೆ. ಭವತಿ ಯದನುಭಾವಾದ್ ಏಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸುಧಾದ ಈ ಮಾತು ಭಾರತೀ ದೇವಿಯ ಸಾಮರ್ಥ್ಯ ಎಷ್ಟು ಅಂತ ಹೇಳಿದ ಮೇಲೆ ದ್ರೌಪದಿ ಪಾತ್ರ ಅರ್ಥ ಆಯಿತು ಅಂತ ಅರ್ಥ. ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಭವತಿ ಯದನುಭಾವ ಯದನುಭಾವಾತ್ ಹೇಳ್ತಾರೆ. ಜಡಪತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿಹಿ ಅವರ ಪ್ರಭಾವ ಅನುಭಾವ ಅಂಥದ್ದು. ಜಡಪತಿ ಪ್ರಾಜ್ಞನಾಗ್ತಾನೆ ಅಲ್ಲ, ಪ್ರಾಜ್ಞಮೌಲಿ ಆಗ್ತಾನೆ. ಒಬ್ಬ ವಾಗ್ಮಿ ಸಾಮಾನ್ಯವಾಗಿ ಮೂಕ ಬರೀ ಮಾತಾಡೋದಿಲ್ಲ, ಏಡ ಮೂಕ ಜಡಪರ್ತನಂತೆ ಮೂಕದ ಅಭಿನಯ ಅಲ್ಲ, ವಾಸ್ತವವಾಗಿ ಮೂಕ ಅವನು ಕಿವುಡ. ಅಂಥವನು ವಿಶೇಷವಾಗಿ ಅತ್ಯಂತ ವಾಗ್ಮಿ ಆಗ್ತಾನೆ. ದ್ರೌಪದಿ ದೇವಿಯ ಸಾಮರ್ಥ್ಯ ಇದು. ಅವರು ಭಾವಿ ಸರಸ್ವತಿಯವರು, ಭಾವಿ ಸರಸ್ವತಿ ದೇವಿಯವರಾದ್ದರಿಂದ ಅವರಿಗೆ ಆಗದ್ದೇನೂ ಇಲ್ಲ. ಇದಕ್ಕೆ ಸತ್ಯವ್ರತ ಸ್ವಾಮಿಗಳು ಅವರು ತಮ್ಮ ಸುಧಾ ಟಿಪ್ಪಣಿಯಲ್ಲಿ ಬರೀತಾರೆ, ಅವರು ವಾಗ್ಮಿ ಜಡಮತಿ ವಾಗ್ಮಿ ಆಗೋದು, ಮಂದಮತಿ ಪ್ರಾಜ್ಞಮೌಲಿ ಆಗೋದು, ಏಡಮುಖ ವಾಗ್ಮಿ ಆಗೋದು ಅಷ್ಟೇ ಅಲ್ಲ, ಅತ್ಯಂತ ವಾಗ್ಮಿ ಏಡಮೂಕನಾಗ್ತಾನೆ ಅವರು ತಮ್ಮ ಶಾಪ ಹಾಕಿದರೆ ಅಷ್ಟೇ ಅಲ್ಲ, ಪ್ರಾಜ್ಞಮೌಲಿ ಮಂದಮತಿ ಆಗ್ತಾನೆ ಈ ಅರ್ಥನೂ ಕೊಡುತ್ತೆ. ಇದು ಹೌದು ಅದು ಹೌದು. ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರಾನ್ನ ವಿದ್ಯತೆ, ಅವನು ಕೊಡಲಿಕ್ಕೂ ಬರುತ್ತೆ ಬಿಡಲಿಕ್ಕೂ ಬರುತ್ತೆ, ಆಗ್ರಹ ಮಾಡಿದರೆ ತೆಗಿತಾರೆ, ಅನುಗ್ರಹ ಮಾಡಿದರೆ ಕೊಡ್ತಾರೆ. ಇದು ದೇವತೆಗಳ ಸಾಮರ್ಥ್ಯ. ಇದು ವಿನಾಯಕನಿಗೆ ಹೇಳ್ತಾರೆ, ವಿಘ್ನ ಕೊಡಲಿಕ್ಕೂ ಬರುತ್ತೆ ವಿಘ್ನ ತೆಗಿಲಿಕ್ಕೂ ಬರುತ್ತೆ ಅಂತೇಳಿ. ಭಾರತೀ ದೇವಿ ಅಂಥ ಸಾಮರ್ಥ್ಯ ಇರೋದರಿಂದ ಅವರು ಇಲ್ಲಿ ಒಂದೇ ದೇಹದಲ್ಲಿ ಅವ್ರನ್ನ ಇಟ್ಕೊಂಡು ಬಿಟ್ಟು ಅವರವರ ಸಮಾಗಮವನ್ನು ಪತಿಯರೊಂದಿಗೆ ಮಾಡಿಸಿದ್ರಲ್ಲ, ಅದು ಅವರ ಪ್ರಭಾವ, ಇದು ಯಾರದೋ ಕಥೆಯಲ್ಲ. ಅದಕ್ಕೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ಅಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ. ಅಹಲ್ಯ ದ್ರೌಪದಿ ಸೀತಾ, ಈ ದ್ರೌಪದಿಯ ಪಾತಿವ್ರತ್ಯ ಅಲ್ಲ, ದ್ರೌಪದಿಯ ಅನುಗ್ರಹದಿಂದ ಉಳಿದವರ ಪಾತಿವ್ರತ್ಯಕ್ಕೆ ಭಂಗ ಬರಲಿಲ್ಲ, ಅದು ಭಾರಿ ದೊಡ್ಡದು. ಅಂದಮೇಲೆ ದ್ರೌಪದಿ ಪಾತಿವ್ರತ್ಯ ಆಗಿರಬೇಕು. ಅವರ ಅನುಗ್ರಹ ಮಾಡಿದ್ದಕ್ಕೇ ಶಚಿ ಶ್ಯಾಮಲಾದಿಗಳ ಪಾತಿವ್ರತ್ಯಕ್ಕೆ ಧಕ್ಕೆ ಬರಲಿಲ್ಲ, ಅವರಿಗೆ ಅಂತಿಂಥವರ ಶಾಪ ಇರಲಿಲ್ಲ. ಬ್ರಹ್ಮದೇವರ ಶಾಪ ಇತ್ತು, ನೆನಪಿಟ್ಕೊಳ್ಳಿ, ಬ್ರಹ್ಮದೇವರ ಶಾಪ ಇತ್ತು. ತತ್ರ ಅನ್ಯಗಾಶ್ಚ ಭವತ, ತತ್ರ ಅನ್ಯಗಾಶ್ಚ ಭವತ ಅಂತ ಬ್ರಹ್ಮದೇವರ ಶಾಪ ಇದೆ. ಅಂಥ ಶಾಪ ಇದ್ದವರಿಗೂ ಕೂಡ ಬ್ರಹ್ಮದೇವರ ಮಾತನ್ನು ಸುಳ್ಳಾಗಬಾರದು, ಸತ್ಯ ಆಗಬೇಕು. ಅವರ ಪಾತಿವ್ರತ್ಯ ಉಳಿಬೇಕು. ಎಂಥ ಸವಾಲು ಗೊತ್ತಾ? ಹಿರಣ್ಯಕಶಿಪುವಿನ ಸಂಹಾರಕ್ಕೆ ಏನೇನು ವರ ಇದ್ದರೂ ಕೂಡ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಭಗವಂತ ಹೇಗೆ ಮಾಡಿದನೋ, ಇಲ್ಲಿ ಭಾರತೀ ದೇವಿ ವಾಯುದೇವರ ಅನುಗ್ರಹ ಶ್ರೀಹರಿ ಅನುಗ್ರಹದಿಂದ ಹಾಗೆ ಮಾಡಿ ತೋರಿಸ್ತಾರೆ. ಯಾವ ಸಾಂಕರ್ಯವೂ ಬರದಂತೆ ಮಾಡ್ತಾರೆ. ಇದು ಭಾರಿ ದೊಡ್ಡದು. ಭಾರತೀ ದೇವಿಯ ಪಾತ್ರ, ಅವರ ಸಾಮರ್ಥ್ಯದ ಇಡೀ ಮಹಾಭಾರತದ ಅವರ ಎಲ್ಲ ಕಾರ್ಯಗಳು ಒಂದು ತೂಕ ಆದರೆ, ಈ ರೀತಿ ಉಳಿದ ದೇವತಾಸ್ತ್ರೀಯರ ಪಾತಿವ್ರತ್ಯವನ್ನು ಕಾಪಾಡಿದರಲ್ಲ, ಎಂಥ ದೊಡ್ಡ ಸಾಮರ್ಥ್ಯ ಇದು. ಕೃತಿ ರಮಣ ಪ್ರದ್ಯುಮ್ನ ನಂದನೆ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ವಿನಿಸುತಿಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರೂಪು ಕರುಣದಲ್ಲಿ. ಹರಿಕಥಾಮಸಾರದ ಮಾತು ನೋಡಿದವರಿಗೆ ಅವರ ಶಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ. ಒಂದು ಕಡೆಗೆ ದೇವರ ಮಗಳವರು ಕೃತಿರಮಣ ಪ್ರದ್ಯುಮ್ನ ನಂದನೆ, ಇನ್ನೊಂದು ಕಡೆಗೆ ಸರ್ವೋತ್ತಮನ ಮಗಳು ಜೀವೋತ್ತಮನ ಹೆಂಡತಿ. ಪ್ರಪಂಚ ಬೇರೆ, ಪಕ್ಷಿಗಳ ಪ್ರಪಂಚ ಬೇರೆ, ಮನುಷ್ಯರ ಪ್ರಪಂಚ ಬೇರೆ, ದೇವತೆಗಳ ಪ್ರಪಂಚ ಬೇರೆ. ನಮ್ಮೆದುರಿಗೆ ದೇವರು ಇಡ್ತಾರೆ. ಮನುಷ್ಯ ನೀರಲ್ಲಿ ಸ್ವಲ್ಪ ಹೊತ್ತು ಬಿಡಿದು ಸತ್ತು ಹೋಗ್ತಾರೆ. ಎಷ್ಟು ಈಜು ಬಂದವನು ಕೂಡ ಒಳಗೆ ಬದುಕಲಿಕ್ಕಾಗೋದಿಲ್ಲ, ಅವನು ಈಜರಿಂದ ಬದುಕ್ಬೋದು, ಬತ್ಬಿಡಿ ಹೋಗ್ತಾನೆ. ಆದರೆ ಪ್ರಾಣಿಗಳು ಮೀನು ಮೊದಲಾದವು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಸಾಯುತ್ತದೆ, ಅಲ್ಲೇ ಮಕ್ಕಳನ್ನು ಬೆಳೆಯುತ್ತೆ. ಅದರ ಶಕ್ತಿ ದೇವರು ಇಟ್ಟಿದ್ದಾನೆ. ಈ ಭೂಚರಕ್ಕಾಗದೇ ಇರೋ ಶಕ್ತಿ ಜಲಚರಕ್ಕೆ ಜಲಚರದಲ್ಲಿರೋ ಶಕ್ತಿ ಇದೆ. ಅದೇ ಭೂಮಿ ಬಂದರೆ ಇರೋದಿಲ್ಲ ಅದು. ಇದು ಭೂಮಿಯಲ್ಲಿರೋ ಜಲಚರದಲ್ಲಿರೋದಿಲ್ಲ, ವ್ಯತ್ಯಾಸ ತೋರಿ. ಜಲಚರಗಳ ಶಕ್ತಿ ಬೇರೆ, ಭೂಚರಗಳ ಶಕ್ತಿ ಬೇರೆ. ಇದೆಲ್ಲ ಯಾತಕ್ಕೆ ಗೊತ್ತಾ? ನಮ್ಮ ಎಕ್ಸ್ಪೀರಿಯನ್ಸ್ ವೈಡನ್ ಆಗಬೇಕು.
ಶಾಸ್ತ್ರ ವಿಶಾಲ ದೃಷ್ಟಿಗೆ ಬರಬೇಕು. ಆಗ ನಮಗೆ ಪ್ರವಿತತ ಮನಸ ಭಾವಿತಾ ರಾಖಿ ವೃಂದೈಹಿ, ಮನಸ್ಸು ಬುದ್ಧಿ ವಿಶಾಲವಾದಂತೆ ಸೂಕ್ಷ್ಮ ವಿಚಾರ ಅರ್ಥ ಮಾಡಿಕೊಳ್ಳೋದು ಸಾಧ್ಯವಾಗುತ್ತೆ. ನಮ್ಮಿದೆ ಸಸ್ಯ ಪ್ರಪಂಚ ಹಾಗೆ, ನಾವು ನೋಡಿದರೆ ಇವತ್ತು ಆಮ್ಲಜನಕವನ್ನು ಹೇಗೆ ಉಪಯೋಗಿಸ್ತೇವೆ ಗಾಳಿಯಲ್ಲಿ, ಇದು ನೀರಲ್ಲಿ ಸಾಧ್ಯ ಇಲ್ಲ, ಅದಕ್ಕೆ ಸಾಧ್ಯ ಇದೆ, ನಮಗೆ ಅದು ಸಾಧ್ಯ ಇಲ್ಲದ್ದು ಸಾಧ್ಯ ಇದೆ. ಅವೇನು ಇವೆಲ್ಲ ಹೇಗೆ ಸೃಷ್ಟಿ ವೈಚಿತ್ರ ಇಟ್ಟಿದ್ದಾರೆ. ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಹೀಗೆ ಪರಮಾತ್ಮ ಆಯಾ ಶಕ್ತಿ, ಇದು ನಮಗೆಲ್ಲ ಏನಾಗಿದೆ ಗೊತ್ತಾ, ಇವತ್ತು ಕಾಮನ್ ಸೆನ್ಸಿಂದ ಮಾತಾಡೋ ಜನ ಕೆಲವರು, ಈ ಸೈನ್ಸಿಂದ ಮಾತಾಡೋ ಜನ ಕೆಲವರು, ಅಲ್ಲಿ ನಿಂತೋಗುತ್ತೆ ಜನಗಳು. ಕಾಮನ್ ಸೆನ್ಸ್ಗೆ ಅರ್ಥವಾಗದಿದ್ದನ್ನು ಸೈನ್ಸ್ ಬಿಡಿಸಿ ಹೇಳುತ್ತೆ, ಕಾಮನ್ ಸೆನ್ಸ್ಗೇನು ಅರ್ಥ ಆಗೋದಿಲ್ಲ ಸೈನ್ಸ್ ಅದನ್ನು ಬಿಡಿಸಿ ಹೇಳುತ್ತೆ, ಸೈನ್ಸ್ಗೇನು ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ. ನಮಗೆ ಆ ಲೆವೆಲ್ಗೆ ಹೋಗದೇ ಶಾಸ್ತ್ರ ಸುಳ್ಳು ಅಂದ್ಬಿಡ್ತಾರೆ, ಅದು ತಪ್ಪು. ಈ ಕುರುಡರಿಗೆ ಕಣ್ಣಿರೋಣೆ ಮೂರ್ಖನಾಗಿ ಕಾಣ್ತಾನಲ್ಲ, ಹಾಗೆ ಕುರುಡರ ರಾಜ್ಯದಲ್ಲಿ ಕಣ್ಣಿರೋಣೆ ಆಡಕ್ಕೆ ಕಾಣೋ ಹಾಗೆ ಬರೀ ಲೌಕಿಕರಿಗೆ ವೇದಾಂತಿ ಆಡಕ್ಕೆ ಕಾಣಿಸ್ತಾರೆ, ಆದರೆ ಶಾಸ್ತ್ರಜ್ಞರಿಗೆ ಅವನು ಆದರ್ಶವಾಗಿ ಕಾಣಿಸ್ತಾರೆ. ಆಯಾ ಇಂದ್ರಿಯಗಳು ಆಯಾ ಇಂದ್ರಿಯ ವಿಷಯಗಳಿಗೆ ಮಾತ್ರ ಸಂಪರ್ಕ ಬರಬೇಕು. ಏನು ಮ್ಯಾಜಿಕ್ ದೇವರದಿದು, ಸ್ವಲ್ಪ ಸಾಂಕರ್ಯ ಬಂದಿದ್ರೆ ಏನು ಆಶ್ಚರ್ಯ ಆಗ್ತಿತ್ತು, ಎಷ್ಟು ಅನಾಹುತವಾಗ್ತಿತ್ತು. ದೇವರು ಹೇಗೆ ಇಟ್ಟಿದ್ದಾರೆ ನಮ್ಮ ತಲೆಯೊಳಗೆ ಏನಿಟ್ಟಿದ್ದೆ ಅಂತ ಅರ್ಥ ಆದರೆ, ಈ ತಲೆ ಇರುವವರಿಗೆ ದ್ರೌಪದಿ ಸಂಸಾರನೂ ಅರ್ಥ ಆಗ್ತದೆ ಅಂತ ಅರ್ಥ. ಇದು ಅರ್ಥ ಆದರೆ ಅದು ಅರ್ಥ ಆಗ್ತದೆ, ಏನು ಯೋಚನೆಯೇ ಇಲ್ಲ. ಇದು ಅರ್ಥ ಆದರೆ ಅದು ಅರ್ಥ ಆಗೋದಿಲ್ಲ ಅವರು. ಎಲ್ಲರೂ ಏನೋ ಸಾಂಕರ್ಯ ಬಂತ ಬರಲೇ ಇಲ್ಲ, ಹೇಗಿಟ್ಟೆ ದೂರ ಇಲ್ಲ, ಎಷ್ಟು ಹತ್ರ ಇಟ್ಟಿದ್ದಾರೆ ಗೊತ್ತಾ, ಏನು ಮ್ಯಾಜಿಕ್ ಅದು. ಇನ್ನೂ ನೀವು ಡಾಕ್ಟರ್ಸ್ನ ಕೇಳಬೇಕು, ನರಗಳು ಹೇಗೆ ಹೋಗುತ್ತೆ ಹತ್ತತ್ರ ಗೊತ್ತಾ, ಒಂದು ಚೂರು ಆ ಕಡೆ ಈ ಕಡೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತೆ, ಏನೇನೋ ಆಗೋಗ್ಬಿಡ್ತದೆ. ದೇವರು ಹೇಗೆ ಇಟ್ಟಿದ್ದಾನೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಹನೇ ದೊಡ್ಡ ಪಿಂಡಾಂಡ ಅಂತ ಕರೀತಾರಲ್ಲ, ಬ್ರಹ್ಮಾಂಡದ ಸಕಲ ವೈಶಿಷ್ಟ್ಯವನ್ನು ಕೂಡ ಪಿಂಡಾಂಡ ಒಳಗೊಂಡಿದೆ, ಕ್ರಾಸ್ ಸೆಕ್ಷನ್ ಇದು. ಆ ದೃಷ್ಟಿಯಿಂದಲೇ ದ್ರೌಪದಿ ದೇಹದ ರೀತಿ ಅರ್ಥ ಆಗೋದು ಏನೂ ಕಷ್ಟ ಇಲ್ಲ. ಇನ್ನು ನಾವು ಹುಬ್ಬಳ್ಳಿ ಧಾರವಾಡ ಕೂಡ ಚಾಳ್ ಅಂತ ಕರೀತಾರೆ, ಮೇನ್ ಡೋರ್ ಒಂದೇ, ಒಳಗೋರೆ ಸಪರೇಟ್ ಬೆಣಗಳೆಲ್ಲ ಕೊಡೋರು, ಮೇನ್ ಡೋರ್ ಒಂದೇ. ಸೊ ಮೇನ್ ಡೋರ್ ದೇಹತಿ ದ್ರೌಪದಿ ದೇಹ, ಒಳಗಡೆಗೆಲ್ಲ 5 ಬೇರೆ ಬೇರೆ ಮನೆಗಳಿವೆ ಗೊತ್ತಾಯ್ತಾ. ಅವ್ರು ವಾಸ ಮಾಡೋ ಫ್ಯಾಮಿಲಿನೇ ಬೇರೆ, ಸಾಂಕರ್ಯನೇ ಇಲ್ಲ, ಅವರ ಹೆಂಡತಿ ಮಕ್ಕಳು ಅವರ ಸಂಸಾರನೇ ಬೇರೆ, ಮೇನ್ ಡೋರ್ ಒಂದೇ ಆಶ್ಚರ್ಯ ಅಂತ ಕೇಳಿದ್ದಾರೆ. ಇದನ್ನು ನೋಡಿ ಅವ್ರು ಮಾಡಿರಬೇಕು, ದ್ರೌಪದಿ ಪಂಚದೇ ಪತಿತ್ವ ಅರ್ಥ ಮಾಡಿಕೊಂಡೇ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಏನೋ ಆಶ್ಚರ್ಯ ಇಲ್ಲ. ಇನ್ನೂ ಹೋಗಿ ನಮಗೆ ಭಾರಿ ಭಾರಿ ಸುಲಭ, ಟಿ ವಿ ಇದೆ, ನೂರಾರು ಚಾನಲ್ಗಳಿವೆ, ನೂರಾರು ಚಾನಲ್ಗಳು. ಪುಣ್ಯಕ್ಕೆ ಯಾರು ನೂರಾರು ಟಿ ವಿ ತೊಗೊಳೋದಿಲ್ಲ, ಒಂದೇ ಟಿ ವಿಗಳು ನೂರಾರು ಚಾನಲ್ ಬರ್ತದೆ ಗೊತ್ತಾಯ್ತಾ, ಒಂದೇ ಟಿ ವಿ ಒಳಗೆ ನೂರಾರು ಚಾನಲ್ಗಳು. ಏನು ಆಶ್ಚರ್ಯ ಗೊತ್ತೇನು, ಟಕ್ ಟಕ್ ಹೀಗೀಗೆ ಎಂತಿದ್ರೆ ಸಾಕು, ರಿಮೋಟಿಂದ ಪಟ 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 ಚೇಂಜ್ ಆಗುತ್ತೆ. ವಿಷ್ಣು ಸಹಸ್ರನಾಮದ ಪ್ರತಿ ನಾಮಕ್ಕೂ ಕೂಡ ಅತಿ ಕಡಿಮೆ ಅಂದರೆ ಒಂದು 100 ಅರ್ಥ ಆಚಾರ್ಯ ಹೇಳಿದರು. ಈ ವಿಷಯನೇ ಜಗತ್ತಿಗೆ ಗೊತ್ತಿರಲಿಲ್ಲ, ಯೋಚನೆ ಮಾಡೋ ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಕೂಡ ಶಬ್ದ ಪ್ರಪಂಚದ ಅನಾವರಣವನ್ನು ಮಾಡಿದ್ದು ಶಬ್ದಾಭಾರ್ಯ ದೇವತೆಯಾದ ಸರಸ್ವತಿ ಭಾರತೀಯರು, ಭಾರತೀಪತಿ ವಾಯುದೇವರೇ ಹೊರತು ಉಳಿದವರಿಗಾದರೂ ಶಬ್ದದ ರಹಸ್ಯ ಗೊತ್ತಿರಲಿಲ್ಲ, ಶಬ್ದದ ವ್ಯಾಪ್ತಿ ಗೊತ್ತಿರಲಿಲ್ಲ. ಒಂದು ಪದಕ್ಕೆ ಒಂದು ಅರ್ಥ ಇದೆ ಅಂತ ತಿಳ್ಕೊಂಡೇ ದೊಡ್ಡ ಸಾಹಸವಾಗಿತ್ತು. ಅಂಥದ್ರಲ್ಲಿ ಆಚಾರ್ಯ ಎಷ್ಟು ಬಿಡಿಸಿ ಹೇಳ್ತಾರೆ, ಇತಿ ಸ್ಕಂದ ಬಚೋ ಯಸ್ಮಾತ್ ಅಂತ ಸ್ಕಂದಪುರ ಆಧಾರವನ್ನು ಕೊಟ್ಟು ತೋರಿಸಿದರು, ಡೆಮಾನ್ಸ್ಟ್ರೇಟು ಮಾಡಿದರು. ನಮಗೀಗ ಅರ್ಥ ಆಗಬೇಕು. ಅಹರಹ ಸಂಧ್ಯಾ ಉಪಾಸೀತ, ಪ್ರತಿನಿತ್ಯ ಸಂಧ್ಯಾವನ್ನೇ ಮಾಡಬೇಕು. ನಿಮ್ಮ ಪ್ರಕಾರ ವೇದೈಶ್ಚ ಸರ್ವೈ ರಹವೇವ ವೇದ್ಯ ಸರ್ವೇ ವೇದ ಯತ್ಪದ ಭಾವನಂತಿ. ಇದು ಅಹರಹ ಅಂದರೆ ವಿಷ್ಣು, ಸಂಧ್ಯಾಮ ಅಂದರೆ ವಿಷ್ಣು, ಮತ್ತು ಮಾಡಬೇಕು ಅಂದರೂ ವಿಷ್ಣು, ಉಪಾಸೀತ ಅಂದರೂ ವಿಷ್ಣುವೇ. ಹಾಗಿದ್ದರೆ ಸಂಧ್ಯಾನೆ ಮಾಡೋಕ್ಕೆ ಅರ್ಥ ಬರಲೇ ಇಲ್ಲ ಅದರೊಳಗೆ ಅಂತ ಪ್ರಶ್ನೆ ಬರುತ್ತಾಗ. ಎಲ್ಲವೂ ವಿಷ್ಣುಪರ ಆದರೆ ಸಂಧ್ಯಾನೆ ಮಾಡೋದು ಕ್ಯಾನ್ಸಲ್, ಸದ್ಯ ನಮ್ಮ ಪುಣ್ಯ ಅಂತ ಅನ್ಕೋಬೇಕ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ
ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣ ಕ್ವಯ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರಿಯಾನ್ ನೌಮಿನ್ಯಾಯಸುಧಾರತಾನ್ ಸೌಭಾಗ್ಯವನ್ನು ಪಡೆಯಬೇಕು ಅಂತ ಅಪೇಕ್ಷೆ ಇದ್ದ ಮಾನವರು ಸೌಶೀಲ್ಯವನ್ನು ಪಡೆಯಬೇಕು, ಗುಣವಂತರಾಗಬೇಕು, ಧನವಂತರಾಗಲು ಬಯಸಬೇಕು. ಧರ್ಮವನ್ನು ಅನುಷ್ಠಾನ ಮಾಡಬೇಕು, ಸಕಲ ಸಮೃದ್ಧಿಯನ್ನು ಬಯಸಬೇಕು. ಧರ್ಮ ಬೇಡ, ಗುಣವಂತಿಕೆ ಬೇಡ, ಸೌಭಾಗ್ಯ ಸಮೃದ್ಧಿಗಳು ನಮ್ಮಲ್ಲಿರಲಿ ಅಂತ ಬಯಸಿದರೆ ಅದು ಈಡೇರುವ ಆಶೆಯಲ್ಲ. ಹಿಂದೊಮ್ಮೆ ಕೇಳಿದ್ದೀರಿ, ಬಲಿಚಕ್ರವರ್ತಿಯ ಸಂಸ್ಥಾನದಿಂದ, ಬಲಿಯ ಶರೀರದಿಂದ ಮಹಾಲಕ್ಷ್ಮಿ ಈಚೆಗೆ ಬಂದದ್ದು, ಇಂದ್ರನ ಸಂಸ್ಥಾನಕ್ಕೆ ಸೇರಿದ್ದು, ಇಂದ್ರನಲ್ಲಿ ಸನ್ನಿಹಿತಳಾಗಿ ರಾಜ್ಯವನ್ನು ನಡೆಸಿದ್ದು ಯಾವ ಕಾರಣಕ್ಕೆ ಅಂತ ಅದನ್ನೇ ಮಹಾಭಾರತ ಮತ್ತೊಂದು ಪ್ರಸಂಗದಲ್ಲಿ ಮತ್ತೆ ಬಹಳ ವಿಸ್ತೃತವಾದ ರೀತಿಯಲ್ಲಿ ವರ್ಣನೆಯನ್ನು ಮಾಡಿ ಹೇಳುತ್ತದೆ. ಸಂಪತ್ತು ಅಂದರೆ ದುಡ್ಡು ಮಾತ್ರ ಅಲ್ಲ, ತಪ್ಪು ತಿಳಿದಿದ್ದಾರೆ. ಲಕ್ಷ್ಮಿ ಅಂದರೆ ದುಡ್ಡು ಅಂತ, ಲಕ್ಷ್ಮಿ ಅಂದರೆ ಸಂಪತ್ತಿನ ದೇವತೆ ಇಷ್ಟಂಶ ತಪ್ಪಲ್ಲ, ಅದು ಸರಿಯೇ. ಆದರೆ ಕೇವಲ ಸಂಪತ್ತಿನ ದೇವತೆ ಅಲ್ಲ, ಅಧಿಕಾರ, ಸಂಪತ್ತು, ದ್ರವ್ಯ, ಧನ, ಧೈರ್ಯ, ಸೌಂದರ್ಯ, ಕೀರ್ತಿ, ವಿಜಯ, ಕ್ಷಮಾಗುಣ, ಪ್ರೀತಿ ವಿಶ್ವಾಸಗಳು, ಉತ್ತಮವಾದ ಚಾರಿತ್ರ್ಯ, ಇವುಗಳೆಲ್ಲವೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಬರುವಂತಹ ಗುಣಗಳು. ಮಹಾಲಕ್ಷ್ಮಿ ಇದ್ದಲ್ಲಿ ಇರುವಂತಹ ಗುಣಗಳು, ಗುಣಗಳಿದ್ದಲ್ಲಿ ಮಹಾಲಕ್ಷ್ಮಿ ಇರುವವಳು, ಅಷ್ಟು ಅನ್ಯೋನ್ಯವಾದ ಸಂಬಂಧ ಇದೆ. ಅದನ್ನು ಮಹಾಭಾರತ ಬಹಳ ವಿಸ್ತೃತವಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಡುತ್ತೆ. ಜೀವನದಲ್ಲಿ ನಾವು ಹೇಗಿರಬೇಕು, ಮಹಾಲಕ್ಷ್ಮಿಯ ಕೃಪಾಕಟಾಕ್ಷವನ್ನು ಪಡೆಯಬೇಕು. ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ, ಇದರರ್ಥ ಶ್ರೀಮನ್ನಾರಾಯಣನ ಅನುಗ್ರಹ. ದೇವರನ್ನು ಬಿಟ್ಟು ಲಕ್ಷ್ಮಿ ಇಲ್ಲ, ನಿತ್ಯಾಭಿಯೋಗಿನಿಯಾದ ಮಹಾಲಕ್ಷ್ಮಿ ದೇವರನ್ನು ಕರೆದುಕೊಂಡೇ ಬರೋದು, ಹೊರಟರೆ ದೇವರನ್ನು ಕರೆದುಕೊಂಡೇ ಹೊರಡೋದು. ಅರ್ಥಾತ್ ಲಕ್ಷ್ಮೀದೇವಿಯ ಅನುಗ್ರಹ ಆದರೆ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗೋದು ನಿಶ್ಚಿತ. ಲಕ್ಷ್ಮಿಯ ಕಟಾಕ್ಷ ತಪ್ಪಿದರೆ ದೇವರ ಕಟಾಕ್ಷ ತಪ್ಪೋದು ನಿಶ್ಚಿತ. ಈ ದೃಷ್ಟಿಯಲ್ಲಿ ಪುರುಷ ಅಥವಾ ಸ್ತ್ರೀ ಯಾವ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ನಡೆದುಕೊಳ್ಳಬೇಕು ಅಂತ ಮಹಾಭಾರತ ಬಹಳ ಸುಂದರವಾಗಿ ತಿಳಿಸ್ತದೆ. ಗಂಗಾತೀರ ಇಂದ್ರದೇವರು ಗಂಗೆಯಲ್ಲಿ ಮಿಂದು ತಮ್ಮ ಆಹ್ನಿಕವನ್ನು ಮಾಡಬೇಕು ಅಂತ ಕುಳಿತಿದ್ದಾರೆ. ಅದೇ ಪರಿಸರಕ್ಕೆ ದೇವರ್ಷಿಗಳಾದ ನಾರದರು ಬಂದಿದ್ದಾರೆ.
ಅವರೂ ಗಂಗೆಯಲ್ಲಿ ಸ್ನಾನ ಮಾಡಿದ್ದಾರೆ. ಸೂರ್ಯೋದಯಕ್ಕಿಂತಲೂ ಪೂರ್ವದಲ್ಲಿಯೇ ಇಬ್ಬರೂ ಸ್ನಾನ ಮಾಡಿ ಸೂರ್ಯಾಂತರ್ಗತನಾದ ನಾರಾಯಣನ ಧ್ಯಾನವನ್ನು ಮಾಡ್ತಾ ಜಪವನ್ನು ಮಾಡ್ತಾ ಏಕಾಗ್ರ ಮನಸ್ಸಿನಲ್ಲಿ ಧ್ಯಾನ ಸೇವೆ ಮಾನಸಿಕವಾದ ಪೂಜೆ ಅದರಲ್ಲಿ ತಲ್ಲೀನರಾಗಿದ್ದಾರೆ. ಇದ್ದಕ್ಕಿದ್ದಂತೆ ದೊಡ್ಡದಾದಂತಹ ತೇಜೋಮಯವಾದ ವಿಮಾನ ಕಂಡಿದೆ. ಸೂರ್ಯಮಂಡಲವೇ ಕೆಳಗಿಳಿದು ಬಂತು ಅನ್ನುವ ರೀತಿಯಲ್ಲಿ ತೇಜೋಮಯವಾದ ವಿಮಾನದಿಂದ ಶ್ರೇಷ್ಠಳಾದ ಸರ್ವಾಭರಣ ಭೂಷಿತಳಾದ ದಿವ್ಯ ಮಂಗಲ ಸಚ್ಚಿದಾನಂದಾತ್ಮಕ ಶರೀರದಿಂದ ಕೂಡಿದ ಮಹಾಲಕ್ಷ್ಮಿ ಬಂದಿದ್ದಾಳೆ. ಮಹಾಲಕ್ಷ್ಮಿಯನ್ನು ಅತ್ಯಂತ ಆದರದಿಂದ ಗೌರವಿಸಿ ನಮಸ್ಕರಿಸಿ ಸ್ತುತಿಸಿ ಇಂದ್ರದೇವರು ಮಹಾಲಕ್ಷ್ಮಿಯ ಬಗ್ಗೆ ಗೊತ್ತಿದ್ದರೂ ಜನರಿಗೆ ತಿಳಿಯುವುದಕ್ಕೆ ಯಾರು ತಾವು ಅಂತ ಕೇಳಿದ್ದಾರೆ. ತಮ್ಮ ತೇಜಸ್ಸನ್ನು ನೋಡಿ ನಾವು ತಲೆಬಾಗಿ ನಮಿಸಬೇಕು ಅಂತ ಅನಿಸಿತು, ನಮಿಸಿದ್ದೇವೆ ಯಾರು ಅಂತ. ಹಿಂದೆ ಮಹಾಲಕ್ಷ್ಮಿ ಉತ್ತರ ಕೊಟ್ಟಿದ್ಲಲ್ವ, ಭೂತಿರ್ಲಕ್ಷ್ಮೀ ಇತಿ ಮಾಮಾಹುಹು ಅಂತ. ಅದೇ ರೀತಿ ಮಹಾಲಕ್ಷ್ಮಿ ತನ್ನ ಬಗ್ಗೆ ಹೇಳ್ತಾಳೆ, ನನ್ನನ್ನು ಶ್ರೀ ಲಕ್ಷ್ಮಿ ಭೂತಿ ಸಂಭೂತಿ ಅನೇಕ ಹೆಸರುಗಳಿಂದ ಕರೀತಾರೆ. ಇಡೀ ಜಗತ್ತಿಗೆ ಐಶ್ವರ್ಯ ಕೊಡುವವಳು ನಾನು. ಭಗವಂತನ ವಕ್ಷಸ್ಥಲವನ್ನು ಆಶ್ರಯಿಸಿಕೊಂಡು ವಕ್ಷಸಿ ಲಕ್ಷ್ಮಭೂತ, ಆ ಪರಮಾತ್ಮನ ವಕ್ಷಸ್ಥಲದಲ್ಲಿ ಇದ್ದವಳು ನಾನು. ಜಗತ್ತಿನ ಸೃಷ್ಟಿಗೆ ಕಾರಣಳಾದವಳು ನಾನು. ಶ್ರೀವತ್ಸ ಚಿಹ್ನ ಅಂತ ಪರಮಾತ್ಮ ನನ್ನನ್ನು ತನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟು ಅನುಗ್ರಹ ಮಾಡಿದ್ದಾನೆ, ಅಂತಹ ಶ್ರೀ ನಾನು. ಪರಮಾತ್ಮನ ಸೇವೆಯನ್ನು ಮಾಡುವ ವೇದಗಳಿಗೆ ಅಭಿಮಾನಿನಿಯಾಗಿ ಪರಮಾತ್ಮನ ಸ್ತುತಿಯನ್ನು ಮಾಡ್ತೇನೆ, ಯಜ್ಞಗಳಿಗೆ ಅಭಿಮಾನಿನಿಯಾಗಿ ಪರಮಾತ್ಮನ ಪೂಜೆಯನ್ನು ಮಾಡ್ತೇನೆ. ಅಂತಹ ಮಹಾಲಕ್ಷ್ಮಿ ನಾನು ಅಂತ ತನ್ನ ಪರಿಚಯವನ್ನು ತಿಳಿಸಿದ್ದಾಳೆ. ಇವತ್ತು ಜಗತ್ತಿನಲ್ಲಿ ಶ್ರದ್ಧೆ ಇದೆ, ದೇವರಲ್ಲಿ ಧರ್ಮದ ಬಗ್ಗೆ ಶ್ರದ್ಧೆ ಇದೆ ಅಂದರೆ ಅದು ಮಹಾಲಕ್ಷ್ಮಿಯ ಅನುಗ್ರಹ, ಸರಸ್ವತಿಯ ಅನುಗ್ರಹ. ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಗುರುಭಕ್ತಿ, ದೇವರಲ್ಲಿ ಭಕ್ತಿ, ಶ್ರದ್ಧೆ, ಇವುಗಳೆಲ್ಲ ಸರಸ್ವತಿ ಭಾರತೀಯರ ಅನುಗ್ರಹದಿಂದ ಬರುವುದು. ಭಾರತೀ ದೇವಿಗೆ ಹೆಸರೇ ಶ್ರದ್ಧಾ ಅಂತ ಇದೆ. ಶ್ರದ್ಧಾ ದೇವತೆ ಅವಳು. ಅವರು ಸೊಸೆಯರು, ಮಹಾಲಕ್ಷ್ಮಿ ಅತ್ತೆ. ಅತ್ತೆ ತನ್ನ ಸೊಸೆಯರಿಗೂ ಅಧಿಕಾರ ಕೊಟ್ಟಿದ್ದಾಳೆ. ಮನೆಯ ಮೇಲೆ ಅತ್ತೆಗೂ ಅಧಿಕಾರ, ಸೊಸೆಗೂ ಅಧಿಕಾರ ಅಲ್ವಾ? ಅತ್ತೆಗೆ ಮುಖ್ಯ ಅಧಿಕಾರ ಇದ್ದರೆ ನಂತರದ ಅಧಿಕಾರ ಸೊಸೆಗೆ. ಹೀಗಾಗಿ ಧೈರ್ಯ, ವಿಜಯ, ಶ್ರದ್ಧೆ, ಭಕ್ತಿ ಈ ಎಲ್ಲ ಸದ್ಗುಣಗಳಿಗೆ ಮಹಾಲಕ್ಷ್ಮಿ ಮುಖ್ಯ ಅಧಿಕಾರಿಣಿಯಾದರೆ ನಂತರ ಸರಸ್ವತಿ ಭಾರತೀಯರಿದ್ದಾರೆ. ಆ ಎಲ್ಲ ಸದ್ಗುಣಗಳಿಗೆ ನಿಯಾಮಕಳಾಗಿ ನಾನಿದ್ದೇನೆ. ನಾನಿಲ್ಲಿ ಬಂದದ್ದು ಯಾಕೆ ಗೊತ್ತಾ? ಇಷ್ಟು ದಿನ ಬಲಿಚಕ್ರವರ್ತಿಯಲ್ಲಿ ನಾನಿದ್ದೆ, ಅವರಲ್ಲಿ ಸಜ್ಜನಿಕೆ ಇತ್ತು, ಅದರಲ್ಲಿ ಕೊರತೆ ಕಂಡಿದೆ ಅನ್ನುವುದಕ್ಕೆ ನಿನ್ನಲ್ಲಿ ಬಂದಿದ್ದೇನೆ. ನೀನು ನನ್ನನ್ನು ಚೆನ್ನಾಗಿ ನೋಡಿಕೋ. ನನಗೆ ಭಾರೀ ಸಿಂಹಾಸನವನ್ನು ರತ್ನ ಖಚಿತವಾದ ಸಿಂಹಾಸನ ಹಾಕಿದರೆ ನಾನಿರ್ತೇನೆ ಅಂತ ತಿಳಿಯಬೇಡ. ಗುಣವಂತಿಕೆ ಇದ್ದರೆ ನಾನಿರ್ತೇನೆ. ಅಮಂತವೋ ಮಾಂತ ಉಪಕ್ಷಿಯಂತಿ. ಮಂತು ಅಂದರೆ ಅಪರಾಧಗಳು. ಯಾರು ಅಪರಾಧಗಳನ್ನು ಮಾಡೋದಿಲ್ಲ ಅಂಥವರಲ್ಲಿ ನಾನು ವಾಸ ಮಾಡ್ತೀನಿ. ಯಾರು ಅಪರಾಧ ಮಾಡ್ತಾರೆ, ಯಾರಲ್ಲಿ ದೋಷಗಳಿವೆ, ಗುಣಗಳೆಲ್ಲ ಹಾರಿ ಹೋಗಿವೆ, ಅಲ್ಲಿ ನಾನು ಹಾರಿ ಹೋಗ್ತೇನೆ. ಏನು ಗುಣಗಳು ಬಲಿಚಕ್ರವರ್ತಿಯಲ್ಲಿ ಮೊದಲಿದ್ದವು ಅದನ್ನು ವರ್ಣನೆ ಮಾಡ್ತಾಳೆ. ಅದೇ ಪ್ರತಿಯೊಬ್ಬ ಸಾಧನಿಗೂ ಸಾಧಕರಿಗೂ ದೊಡ್ಡದಾದ ಮಾರ್ಗದರ್ಶನ. ಹೇಗಿರಬೇಕು, ಹೇಗಿರಬಾರದು ಅನ್ನೋದನ್ನು ಮುಂದೆ ಹೇಳ್ತಾಳೆ. ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ.
ಶಾಂತಿ ಶಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಉಮನಾಬಾದ್ ರಸ್ತೆ, ಕಲಬುರಗಿ. ಸುವರ್ಣ ಫೈನಾನ್ಸ್ ಗ್ರೂಪ್. ಹತ್ತು ಹಲವು ಹಣಕಾಸಿನ ಸೌಲಭ್ಯಗಳೊಂದಿಗೆ ಕಲಬುರಗಿ ಮಹಾಜನತೆಯ ನಿರಂತರ ಸೇವೆಯಲ್ಲಿ ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಮಹಾಲಕ್ಷ್ಮಿ ಲೇಔಟ್, ಉಮನಾಬಾದ್ ರಸ್ತೆ, ನೆಹರು ಗಂಜ್, ಕಲಬುರಗಿ. ಸ್ವಧರ್ಮಂ ಅನುತಿಷ್ಠತ್ಸು ಧೈರ್ಯಾದ ಅಚಲಿತೇಷು ಚ ಸ್ವರ್ಗ ಮಾರ್ಗಾಭಿರಾಮೇಶು ಸತ್ವೇಶು ನಿರತಃಕ್ಯಂ. ಎಂದಿಗೂ ಧರ್ಮದ ಆಚರಣೆಯನ್ನು ಬಿಟ್ಟಿರಲಿಲ್ಲ. ಕಷ್ಟದಲ್ಲಿದ್ದವರು, ಯೋಗ್ಯರಾದ ಸಜ್ಜನರು ಬಂದು ಕೈ ಚಾಚಿದರೆ ಇಲ್ಲ ಅನ್ನುವ ಮಾತೇ ಬಂದಿಲ್ಲ ಅವನಿಂದ. ಅತ್ಯಂತ ಪ್ರೀತಿಯಿಂದ, ಶ್ರದ್ಧೆಯಿಂದ, ಅಂತರ್ಯಾಮಿಯಾದ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಬಂದಂತಹ ಅಭ್ಯರ್ಥಿಗಳಿಗೆ ಯಥೇಚ್ಛವಾಗಿ ದಾನ ಮಾಡ್ತಾ ಇದ್ದ. ದಾನ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಹಿಂದೆ ಶಂತನು ರಾಜನ ಬಗ್ಗೆ ಹೇಳುವಾಗ ಬರುತ್ತೆ, ಮಹಾಭಾರತದ ಆದಿಪರ್ವದಲ್ಲಿ, ವಿಧವಾನಾಥ ವಿಕಲಾನ್ ಕೃಪಣಾಂಶ್ಚ ಬಭಾರಸಃ ಅಂತ. ರಾಜನ ರಾಜ್ಯದ ನಿರ್ವಹಣೆ ಇದು ಪರಿಪೂರ್ಣವಾಗಬೇಕಾದರೆ, ಕೇವಲ ಶತ್ರುಗಳನ್ನು ಸೋಲಿಸಿ ತನ್ನ ರಾಜ್ಯವನ್ನು ದೊಡ್ಡದಾಗಿ ಮಾಡಿಕೊಂಡ್ರೆ ಅಲ್ಲ, ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯೂ ಸುಖವಾಗಿರುವಂತೆ ನೋಡಿಕೊಂಡಾಗ ನಿಜವಾದ ಅವನ ರಾಜ್ಯ ಪರಿಪೂರ್ಣವಾದಂತೆ. ಯಾರು ವಿಧವೆಯರೋ, ಅನಾಥರೋ, ತಂದೆ ತಾಯಿಗಳಿಲ್ಲದೇ ಇದ್ದವರು, ಗಂಡನನ್ನು ಕಳೆದುಕೊಂಡವರು, ಅಂಗವಿಕಲರು, ದರಿದ್ರರು, ಇಂಥವರನ್ನು ಹುಡುಕಿಕೊಂಡು ಹೋಗಿ ಅಂಥವರನ್ನು ರಕ್ಷಣೆ ಮಾಡಿ ಅವರಿಗೊಂದು ಜೀವನದ ವೃತ್ತಿಯನ್ನು ಕಲ್ಪನೆ ಮಾಡಿಕೊಟ್ಟು ರಕ್ಷಣೆ ಮಾಡ್ತಾ ಇದ್ದನಂತೆ ಶಂತನು ಮಹಾರಾಜ. ಅದು ಅವನ ರಾಜ್ಯದ ಪರಿಪೂರ್ಣತೆ ಅಂತ ಮಹಾಭಾರತದ ಆದಿಪರ್ವ ವರ್ಣನೆ ಮಾಡುತ್ತೆ. ಆ ದೃಷ್ಟಿಯಲ್ಲಿ ಬಲಿಚಕ್ರವರ್ತಿ ನಿಜವಾಗಿಯೂ ದಾನಕ್ಕೆ ಪ್ರಸಿದ್ಧನಾದ ವ್ಯಕ್ತಿ. ವಾಮನದೇವರಿಗಂತೂ ಮೂರು ಲೋಕಗಳನ್ನೇ ದಾನ ಮಾಡಿದ, ಅರ್ಥಾತ್ ದೇವರದನ್ನೇ ದೇವರಿಗೆ ಅರ್ಪಿಸಿದ ಅಂತಿಟ್ಟುಕೊಳ್ಳಿ. ಅಂತೂ ಆ ತರಹದ ಔದಾರ್ಯ ಬಲಿಚಕ್ರವರ್ತಿಯಲ್ಲಿ ಎದ್ದು ತೋರುವ ಗುಣ. ಯಜ್ಞ ಮಾಡ್ತಾ ಇದ್ದ, ಇಂತಹ ದೊಡ್ಡ ರಾಜನಾಗಿದ್ದರೂ, ಮೂರು ಲೋಕದ ಆಧಿಪತ್ಯದಲ್ಲಿ ಕುಳಿತಿದ್ದರೂ ಕೂಡ ತನ್ನ ನಿತ್ಯದ ಅಧ್ಯಯನವನ್ನು ಬಿಟ್ಟಿರಲಿಲ್ಲ. ಎಷ್ಟು ಸಣ್ಣ ಮಾತನ್ನು ಮಹಾಭಾರತ ಸೂಕ್ಷ್ಮವಾಗಿ ಹೇಳುತ್ತೆ ನೋಡಿ. ನಿತ್ಯದ ಅಧ್ಯಯನವನ್ನು ಬಲಿಚಕ್ರವರ್ತಿ ಮಾಡ್ತಾ ಇದ್ದನಂತೆ. ದಾನ ಅಧ್ಯಯನ ಯಜ್ಞ ಇಜ್ಜಾ ಪಿತೃದೈವತ ಪೂಜನ, ಶ್ರಾದ್ದಾದಿ ಕರ್ಮಗಳನ್ನು, ಕಾಲಕಾಲಕ್ಕೆ ಮಾಡಬೇಕಾದ ಆ ದೇವತೆಗಳ ಪೂಜೆಯನ್ನು, ತಾನು ಅಸುರ ಆದರೂ ಕಾಲಕಾಲಕ್ಕೆ ಮಾಡಬೇಕಾದ ದೇವತೆಗಳ ಪೂಜೆಯನ್ನು ಮಾಡ್ತಾ ಇದ್ದ, ಪಿತೃಗಳ ಪೂಜೆಯನ್ನು ಮಾಡ್ತಾ ಇದ್ದ, ಯಜ್ಞಯಾಗಗಳನ್ನು ಮಾಡ್ತಾ ಇದ್ದ, ದಾನ ಧರ್ಮಗಳನ್ನು, ತೀರ್ಥಯಾತ್ರಾದಿಗಳನ್ನು, ಪಾಠ ಪ್ರವಚನಗಳನ್ನು, ಅರ್ಥಾತ್ ಅಧ್ಯಯನವನ್ನು ಚೆನ್ನಾಗಿ ಮಾಡ್ತಾ ಇದ್ದ. ಈ ಎಲ್ಲ ಕಾರಣಕ್ಕಾಗಿ ನಾನು ಬಲಿಚಕ್ರವರ್ತಿಯಲ್ಲಿ ವಾಸವಾಗಿದ್ದೆ. ಲಕ್ಷ್ಮಿಯ ನಿಜವಾದ ಪ್ರೀತಿಯ ಕೃಪಾ ಕಟಾಕ್ಷ ನಮ್ಮ ಮೇಲಿರಬೇಕಾದರೆ ಈ ಸದ್ಗುಣಗಳು ನಮ್ಮಲ್ಲಿರಬೇಕು. ದುಡ್ಡು ಕಾಸುಗಳು ಮಾತ್ರ ನಮ್ಮಲ್ಲಿ ಬೇಕಾದಷ್ಟು ಇರಬಹುದು, ಗುಣವಂತಿಕೆ ಇದ್ದಾಗಲೂ ಇಲ್ಲದಿದ್ದಾಗಲೂ. ಆದರೆ ನಿಜವಾದ ಅರ್ಥದ ಮಹಾಲಕ್ಷ್ಮಿಯ ಕಟಾಕ್ಷ ನಮ್ಮ ಮೇಲಾಗಬೇಕಾದರೆ, ಮೋಕ್ಷ ಸಾಧನ ಸಂಪತ್ತು ನಮ್ಮಲ್ಲಿರಬೇಕಾದರೆ, ಮಾನಸಿಕ ನೆಮ್ಮದಿ ಶಾಂತಿ ಇರಬೇಕಾದರೆ, ಸಕಲ ಕುಟುಂಬದ ಸದಸ್ಯರು ಸೌಮನಸ್ಯದಿಂದ, ಪ್ರೇಮದಿಂದ, ಬಾಂಧವ್ಯದಿಂದ ಇರಬೇಕಾದರೆ, ಆ ಸಂಪತ್ತು ಸಕಲರ ಸುಖಕ್ಕೆ ಕಾರಣವಾಗಬೇಕಾದರೆ ಈ ತರಹದ ಸದ್ಗುಣಗಳೆಲ್ಲ ಇರಬೇಕು. ಅನ್ಯಾಯದಿಂದ, ವಂಚನೆಯಿಂದ, ಲಂಚ ತೆಗೆದುಕೊಂಡು, ಮೋಸ ಮಾಡಿ, ಇನ್ನೊಬ್ಬರ ಕುತ್ತಿಗೆಯನ್ನು ಕತ್ತರಿಸಿ ತಂದಂತಹ ಸಂಪತ್ತು ಅದು ನೆಮ್ಮದಿಯನ್ನು ನೀಡೋದಿಲ್ಲ. ಭಾರೀ ಸಂಪತ್ತು ಬಂತು ಅಂತ ಮೊದಲು ಅನಿಸುತ್ತೆ,
ವರ್ಧತ್ಯಧರ್ಮೇಣ ನರಃ ತಥೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾನ್ ಜಯತಿ ಸಮೂಲಂ ಹಿ ವಿನಶ್ಯತಿ. ಮಹಾಭಾರತದ ಆದಿಪರ್ವ ಹೇಳುವ ಮಾತು. ಮೊದಲು ಮನುಷ್ಯ ಅಧರ್ಮದಿಂದ ಬೆಳೆಯುತ್ತಾನೆ, ಭಾರೀ ಉಚ್ಛ್ರಾಯ ಆಗತ್ತೆ. ನಾನು ಹೀಗೆ ಮೋಸ ಮಾಡ್ತಾ ಲಂಚ ತೆಗೆದುಕೊಳ್ತಾ ಇದ್ದರೆ ನನಗೇನು ಕೈ ಹಿಡಿಯುವವರೇ ಇಲ್ಲ ಅಂತ ಅಂದ್ಕೊಂಡಿರ್ತಾನೆ. ಒಂದು ಸಲ ದೇವರು ಹೊಡೆತ ಕೊಡ್ತಾನೆ ನೋಡಿ, ಬೇರು ಸಹಿತ ಕಿತ್ತಿ ಹೋಗ್ತಾನೆ. ಆ ರೀತಿಯ ಶಿಕ್ಷೆಯನ್ನು ಕೊಡುವುದಕ್ಕೂ ದೇವರು ಗಟ್ಟಿಯಾಗಿದ್ದಾನೆ, ಎಚ್ಚರದಿಂದ ಇರಬೇಕು. ಅಂತಹ ಅಧರ್ಮದಿಂದ ಸಂಪತ್ತನ್ನು ಗಳಿಸಬಾರದು. ಗುರುಣಾಂ ಅತಿಥೀನಾಂಚ ತೇಷಾಂ ನಿತ್ಯಂ ಅವರ್ತತ. ವಿದ್ಯೋಪದೇಶ ಮಾಡಿದ ಗುರುಗಳು, ವಯಸ್ಸಿನಲ್ಲಿ ಹಿರಿಯರು, ಹೆಣ್ಣು ಕೊಟ್ಟ ಮಾವ, ಶರೀರ ಕೊಟ್ಟ ತಂದೆ ತಾಯಿ, ಸೋದರ ಮಾವ, ಇವರೆಲ್ಲರೂ ಹಿರಿಯರಾದವರು. ಅಂತಹ ಹಿರಿಯರು, ಗುರುಗಳು, ದೊಡ್ಡವರು ಯಾರೇ ಬರಲಿ, ಅವರಿಗೆ ಯೋಗ್ಯವಾದ ಮರ್ಯಾದೆಯನ್ನು ಮಾಡ್ತಾ ಇರಬೇಕು. ಬಂದ ಅತಿಥಿ ಅಭ್ಯಾಗತರನ್ನು ಬೀಗರಿಗಿಂತಲೂ ಹೆಚ್ಚು ಗೌರವದಿಂದ ನೋಡಿಕೊಳ್ಳಬೇಕು. ಇದೆಲ್ಲ ಸಂಪತ್ತಿನ ಮೂಲಗಳು. ಅವರೆಲ್ಲರ ಸಂತೋಷ, ಅವರೆಲ್ಲ ಮನಸ್ಸು ತುಂಬಿ ಹರಿಸಿದರೆ ಭಗವಂತ ಅವರೆಲ್ಲರ ಆಶೆಯನ್ನು, ಆಶೀರ್ವಾದವನ್ನು, ಶುಭಾಕಾಂಕ್ಷೆಗಳನ್ನು ಸತ್ಯ ಮಾಡಿ ಇವನನ್ನು ಸಂಪದ್ಭರಿತನನ್ನಾಗಿ ಮಾಡ್ತಾನೆ. ಬಂದ ಅತಿಥಿ ಅಭ್ಯಾಗತರಿಗೆ ಸತ್ಕಾರ ಇಲ್ಲ ಅಂತಾದರೆ, ಗುರುಗಳಿಗೆ ಆದರ ಗೌರವಗಳಿಲ್ಲ ಅಂತಾದರೆ, ಅವರೆಲ್ಲರ ಶಾಪವನ್ನೂ ದೇವರು ಸತ್ಯ ಮಾಡ್ತಾನೆ. ಅವರ ಶಾಪ ಸತ್ಯವಾಗಬೇಕೋ ವರ ಸತ್ಯವಾಗಬೇಕೋ, ಚಾಯ್ಸ್ ನಮ್ಮ ಕೈಯಲ್ಲಿದೆ. ನಾವು ಆಧರಿಸಿದರೆ ವರ ಸತ್ಯವಾಗತ್ತೆ, ತಿರಸ್ಕರಿಸಿದರೆ ಶಾಪ ಸತ್ಯವಾಗತ್ತೆ. ಈ ದೃಷ್ಟಿಯಲ್ಲಿ ಮನುಷ್ಯ ಎಚ್ಚರದಿಂದ ಇರಬೇಕು. ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದರು, ಮನೆಯನ್ನು ಶುದ್ಧವಾಗಿಡಬೇಕು. ಸುಸಂಭ್ರಷ್ಟ ಗೃಹಾಶ್ಚಾಸನ್, ಇಂದ್ರಿಯ ನಿಗ್ರಹ ಮಾಡಬೇಕು. ಶುದ್ಧವಾದಂತಹ ಬ್ರಹ್ಮಚರ್ಯ, ತಾನು ಅಗ್ನಿಸಾಕ್ಷಿಯಾಗಿ ಮಾಡಿಕೊಂಡ ಮಡದಿಯನ್ನು ಬಿಟ್ಟು ಇನ್ನೊಬ್ಬರನ್ನು ಕಣ್ಣೆತ್ತಿ ನೋಡ್ತಾ ಇರಲಿಲ್ಲ. ಪವಿತ್ರವಾದ ಶುದ್ಧವಾದ ಮನೆಯನ್ನು ಇಟ್ಟುಕೊಂಡಿದ್ದರು. ಆಚಾರ ವಿಚಾರಗಳಲ್ಲಿ ಬಹಳ ದೀಕ್ಷೆ ಇತ್ತು ಅವರಿಗೆ. ಎಷ್ಟು ಸೂಕ್ಷ್ಮ ಹೇಳುತ್ತೆ ಮಹಾಭಾರತ ಅಂದರೆ, ಅಡುಗೆ ಮಾಡುವ ವ್ಯಕ್ತಿಗಳು ಕೂಡ ಬಹಳ ಮಡಿಯಿಂದ ಅವರ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದರು. ಅಲ್ಲಿಯವರೆಗೆ ನಾನು ಅಲ್ಲಿ ವಾಸ ಮಾಡಿದ್ದೆ. ಅಡುಗೆ ಮಾಡುವವರು ಯಾವಾಗ ಶುದ್ಧ ಮಡಿಯಲ್ಲಿ ಅಡುಗೆಯನ್ನು ಮಾಡುವುದನ್ನು ಬಿಟ್ಟರೋ, ಮೈಲಿಗೆಯಿಂದ ಅಡುಗೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದರೋ, ಆಗ ನಾನು ಅಲ್ಲಿಂದ ಹೊರಟೆ ಅಂತಾನೆ. ಅಂದರೆ ಇದು ಇತ್ತೀಚಿನ ಕೆಲವು ಜನ ತಾವೇ ತಾವು ಬೆಳೆಸಿಕೊಂಡದ್ದು ಅಂತ ಅನೇಕ ಜನ ಭಾವಿಸಿದ್ದಾರೆ. ಮಹಾಭಾರತದಂತಹ ಅತ್ಯಂತ ಪ್ರಾಚೀನವಾದ ಇತಿಹಾಸದ ಗ್ರಂಥ, ಬರೀ ಇತಿಹಾಸದ ಗ್ರಂಥ ಅಲ್ಲ, ಧರ್ಮಗ್ರಂಥವೂ ಹೌದು, ಇತಿಹಾಸದ ಗ್ರಂಥವೂ ಹೌದು. ಅಂತಹ ಮಹಾಭಾರತ ಹೇಳುತ್ತೆ, ಮಹಾಲಕ್ಷ್ಮಿಯ ಮಾತಿನಿಂದ ಉತ್ತಮವಾದ ಸಂಪತ್ತಿರಬೇಕು ಅಂದರೆ ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಮಾಡುವಂತಹ ಅನ್ನ ಅತ್ಯಂತ ಶುದ್ಧವಾಗಿರಬೇಕು. ದೇವರ ನೈವೇದ್ಯಕ್ಕೆ ನಾವು ಶುದ್ಧವಾಗಿಯೇ ಮಾಡ್ತೇವೆ, ನಾವು ಹೇಗಾದರೂ ತಿಂತೇವೆ ಅಂತ ಅನ್ನಬಾರದು. ನೈವೇದ್ಯವಾಗದೇ ಇದ್ದದ್ದನ್ನು ತಿನ್ನಲೇಬಾರದಲ್ವಾ? ಯಾವುದನ್ನು ತಾನು ಸ್ವೀಕಾರ ಮಾಡ್ತಾನೋ ನೈವೇದ್ಯ ಮಾಡಿಯೇ ಸ್ವೀಕಾರ ಮಾಡಬೇಕು. ಯಾವುದನ್ನು ನೈವೇದ್ಯ ಮಾಡಬೇಕೋ ಅದನ್ನು ಶುದ್ಧವಾಗಿಯೇ ಮಾಡಬೇಕು. ಆ ರೀತಿಯ ಅತ್ಯಂತ ಪರಿಶುದ್ಧರಾಗಿರುವಂತಹ ಅಡುಗೆಯವರು ಅವನ ಮನೆಯಲ್ಲಿದ್ದರು. ಯಾವಾಗ ಆ ತರಹದ ಶುದ್ಧಿ ಕಾಣಲಿಲ್ಲ ಆಗ ನಾನು ಹೊರಟದ್ದು. ಎಲ್ಲಿಯವರೆಗೆ ಆ ಶುದ್ಧಿ ಕಂಡಿದೆ ಅಲ್ಲಿಯವರೆಗೆ ನಾನು ಅಲ್ಲಿ ವಾಸವಾಗಿದ್ದೆ. ಕಾಮಕ್ರೋಧಗಳನ್ನು ಗೆದ್ದವರಾಗಿದ್ದರು, ಗುರು ಶುಶ್ರೂಷೆಯನ್ನು ಮಾಡ್ತಾ ಇದ್ದರು. ಯಾರನ್ನು ಕಂಡು ಅಸೂಯೆ ಪಡಬಾರದು. ಇನ್ನೊಬ್ಬರಲ್ಲಿ ಉತ್ಕರ್ಷ ಇದೆ ಅಂದರೆ ಸಂತೋಷ ಪಡಬೇಕು. ನಚ ಜಾತು ಉಪತಪ್ಯಂತಿ ಧೀರಾಹ ಪರ ಸಮೃದ್ಧಿಭಿ. ಇನ್ನೊಬ್ಬರ ಜ್ಞಾನ, ಇನ್ನೊಬ್ಬರಲ್ಲಿರುವ ವಾಗ್ಮಿತೆ, ಅವರಲ್ಲಿರುವ ಔದಾರ್ಯ, ಅವರಲ್ಲಿರುವಂತಹ ಸಂಪತ್ತು, ಅವರ ಅಧಿಕಾರ, ಅವರ ಜನಪ್ರಿಯತೆ, ಯಾವುದೇ ಸದ್ಗುಣಗಳು, ಯಾವುದೇ ಸೌಭಾಗ್ಯ ಸಮೃದ್ಧಿಗಳು ಇನ್ನೊಬ್ಬರಲ್ಲಿ ಇದ್ದರೆ ಅದನ್ನು ಅತ್ಯಂತ ಪ್ರೀತಿಯಿಂದ ಕಾಣಬೇಕು. ಎಷ್ಟು ಗುಣಗಳನ್ನು ನಾವು ಪ್ರೀತಿ ಮಾಡ್ತೇವೋ ಅಷ್ಟು ಗುಣಗಳು ನಮ್ಮಲ್ಲಿ ಬರ್ತವೆ. ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಯಾವುದಾದರೂ ಒಂದು ಗುಣ ಇದ್ದರೆ ಅದು ದೇವರೇ ಕೊಟ್ಟದ್ದಲ್ವ ಗುಣ?
ಎಲ್ಲರೂ ದೇವರ ಸಂತತಿಯಲ್ವಾ? ತನ್ನ ಸಂತತಿಯಲ್ಲಿ ತಾನೇ ಭಗವಂತ ಇಟ್ಟಂತಹ ಗುಣಗಳವು, ಆ ಗುಣಗಳನ್ನು ಪ್ರೀತಿಸಿದರೆ ದೇವರಿಗೆ ಸಂತೋಷವಾಗುವುದಿಲ್ವೇ? ಒಬ್ಬ ಇಂಜಿನಿಯರು ನೂರಾರು ಮನೆಗಳನ್ನು ಕಟ್ಟಿದ್ದಾನೆ. ಕಟ್ಟಿದ ನೂರಾರು ಮನೆಗಳಲ್ಲಿ ಭಾರಿ ಭಾರಿ ಕೌಶಲಗಳನ್ನು ತೋರಿಸಿದ್ದಾನೆ. ತನ್ನ ಜಾಣ್ಮೆ, ತನ್ನ ಎಲ್ಲ ಕೌಶಲ, ಭಾರೀ ಶಿಲ್ಪವನ್ನು ಉಪಯೋಗಿಸಿ ಅದ್ಭುತವಾದ ಕಲೆಗಳನ್ನು ಅಲ್ಲಿ ಇಳಿಸಿದ್ದಾನೆ, ಸಾಕಾರ ಮಾಡಿದ್ದಾನೆ. ಅಂತಹ ಒಬ್ಬ ಇಂಜಿನಿಯರು ಇರುವಾಗ ಆ ಎಲ್ಲ ನೂರಾರು ಮನೆಗಳನ್ನೇನು ಭಾರಿ ಭಾರಿ ಒಂದಕ್ಕಿಂತ ಒಂದು ಸುಂದರವಾಗಿ ಕಟ್ಟಿದ್ದಾನಲ್ಲಿ, ಅವುಗಳನ್ನೆಲ್ಲ ನಾವು ಚೆನ್ನಾಗಿ ವರ್ಣನೆ ಮಾಡಿದರೆ ನಮ್ಮ ಮನೆಯನ್ನು ಚೆನ್ನಾಗಿ ಕಟ್ಟಿಕೊಡ್ತಾನಲ್ವ? ಅಥವಾ ಅವುಗಳನ್ನು ನಾವು ನಿಂದೆ ಮಾಡಿದರೆ ಇದೇನು ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿ ಕಟ್ಟಿಕೊಳ್ತಾನೋ ಹೇಳಿ. ಅತೀ ಸಣ್ಣ ಉದಾಹರಣೆ, ಅವನ ಕಲೆಯನ್ನು ಚೆನ್ನಾಗಿ ವರ್ಣನೆ ಮಾಡಿದಾಗ ಸಂತೋಷದಿಂದ ಅದಕ್ಕಿಂತ ಚೆನ್ನಾಗಿ ನಮ್ಮ ಮನೆಯನ್ನು ಕಟ್ಟಿಕೊಡ್ತಾನೆ. ಅದು ಬಿಟ್ಟು ಇದೇನು ಅಷ್ಟು ಚೆನ್ನಾಗಿಲ್ಲ, ಅದೂ ಚೆನ್ನಾಗಿಲ್ಲ, ನೀನು ಕಟ್ಟಿದ್ದು ಎಲ್ಲವೂ ಅಬದ್ಧ, ಯಾವುದೂ ಸರಿ ಇಲ್ಲ, ನಿನಗೆ ತಲೆನೇ ಇಲ್ಲ, ನಿನ್ನ ಕಲೆ ಕಲೆನೇ ಅಲ್ಲ, ಇದೊಂದು ಅವಕಳೆ ಅನ್ನುವ ರೀತಿಯಲ್ಲಿ ಅವನನ್ನು ಚೆನ್ನಾಗಿ ಬೈದು ನಮ್ಮನೆ ಒಂದು ಕಟ್ಟಿಕೊಟ್ಬಿಡು ಅಂತ ಹೇಳಿದರೆ ಕಟ್ಟಿಕೊಡ್ಲಿಕ್ಕೆ ಬರ್ತಾನೆ ಅವನು? ಅಥವಾ ಕಟ್ಟಿದರೂ ಚೆನ್ನಾಗಿ ಕಟ್ತಾನೆ? ಸಹಜವಾದ ವ್ಯವಹಾರ ಅಲ್ವಾ ಇದು? ಹಾಗೆ ಜಗತ್ತಿನಲ್ಲಿರುವ ಏನೆಲ್ಲ ಅದ್ಭುತಗಳಿವೆ, ಒಬ್ಬ ಭಾರೀ ವಿದ್ಯಾವಂತ, ಒಬ್ಬ ಭಾರೀ ಔದಾರ್ಯವುಳ್ಳವ, ಇನ್ನೊಬ್ಬನಲ್ಲಿ ದಯೆ ಇದೆ, ಕಾರುಣ್ಯ ಇದೆ, ಬ್ರಹ್ಮಚರ್ಯ ಇದೆ, ಉತ್ತಮವಾದ ಚಾರಿತ್ರ್ಯ ಇದೆ, ಪರೋಪಕಾರ ಮಾಡುವ ಸ್ವಭಾವ ಇದೆ, ಏನಿಲ್ಲ, ಬಂದವರನ್ನು ಮುಗುಳ್ನಗೆಯಿಂದ ನಕ್ಕು ಸ್ವಾಗತ ಮಾಡುವಂತಹ ಸೌಜನ್ಯ ಇದೆ, ಇನ್ನೇನು ಗುಣ ಇರಲಿಕ್ಕಿಲ್ಲ ಅವನಲ್ಲಿ. ಹತ್ರ ಹೋದರೆ ನಗನಗತಾ ಮಾತಾಡಿಸ್ತಾನೆ, ಕೆಲವರು ಅತ್ಯಂತ ಗಂಭೀರವಾಗಿ ಕುಳಿತಿರ್ತಾರೆ, ಅವರ ನಗುವನ್ನು ನೋಡೇ ಹೋಗಬೇಕು ಅಂತೂ ಕೆಲವರು ಪಾಪ ಕಾಯ್ತಿರ್ತಾರೆ, ಎಷ್ಟೋ ದಿನಗಳ ತಪಸ್ಸಾದರೂ ಅವರಿಗೆ ವರನೇ ಸಿಗುವುದಿಲ್ಲ. ಅವರ ಗಾಂಭೀರ್ಯದ ಭೇದನ ಮಾಡೋದೇ ಬಹಳ ಕಷ್ಟ ಇರುತ್ತೆ. ಆದರೆ ಒಬ್ಬರು ಅತ್ಯಂತ ನಗನಗತ ಸ್ವಾಗತ ಮಾಡ್ತಾರೆ, ಅದೇ ಒಂದು ದೊಡ್ಡ ಗುಣ. ಅಲ್ಲಿ ನಿಮಗೇನು ಅನ್ನ ಆಹಾರ ಸಿಗತ್ತೋ ಸಿಗೋದಿಲ್ವೋ, ದಾರಿದ್ರ್ಯ ಇರಬಹುದು ಪಾಪ, ಆದರೆ ಮುಗುಳ್ನಗೆಯಿಂದ ನಗುತ್ತಾರಲ್ಲ, ಸ್ಮಿತಪೂರ್ವ ಭಾಷಿ. ವಾಲ್ಮೀಕಿ ರಾಮಾಯಣ ಹೇಳ್ತದೆ, ಶ್ರೀರಾಮಚಂದ್ರನ ಗುಣಗಳನ್ನು ಎಣಿಸುವಾಗ ಸ್ಮಿತಪೂರ್ವ ಭಾಷಿ, ಮುಗುಳ್ನಗೆಯಿಂದ ನಕ್ಕು ಮಾತನಾಡಲು ಪ್ರಾರಂಭ ಮಾಡ್ತಾ ಇದ್ದನಂತೆ ಶ್ರೀರಾಮಚಂದ್ರ. ಮುಗಿದೋಯ್ತು, ಒಂದು ನಗು ನಕ್ಕರೆ ಶ್ರೀರಾಮಚಂದ್ರ ಬಂದ ಅಭ್ಯರ್ಥಿಯ ಇಷ್ಟಾರ್ಥಗಳು ಪೂರ್ಣವಾದಂತೇನೆ ಲೆಕ್ಕ. ಹಾಸಂಹರೇ ರವನತಾಖಿಲ ಶೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ. ಪರಮಾತ್ಮನ ಒಂದು ಮುಗುಳ್ನಗೆ ಬಂದಂತಹ ಎಲ್ಲ ಭಕ್ತರ ದುಃಖ ಸಾಗರವನ್ನು ಒಣಗಿಸುವಂತಹ ಶ್ರೇಷ್ಠವಾದ ಮಂದಹಾಸ ಅದು. ಅಂತಹ ಮುಗುಳ್ನಗೆ ನಕ್ಕು ಮುಂದೆ ಮಾತು, ಆ ತರಹದ ನಗು, ಇದೇ ಒಂದು ದೊಡ್ಡ ಗುಣ, ಅದೇ ಒಂದು ದೊಡ್ಡ ಕಲೆ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳಿವೆ, ಒಂದೊಂದು ರೀತಿಯ ಅದ್ಭುತ ಇದೆ. ಅದನ್ನು ಅವನೇನು ದೊಡ್ಡ ಪಂಡಿತ, ಅವನೇನು ದೊಡ್ಡ, ಒಂದು 2-4 ರೂಪಾಯಿ ದಾನ ಮಾಡಿದ್ರೇನು ಭಾರಿ ದೊಡ್ಡ ದಾನಶೂರ ಕರ್ಣ ಅಂತ ತಿಳ್ಕೊಂಡಾನೇನು ಅಂತ ಬೈದರೆ ಕೊನೆಗಿದು ಯಾರನ್ನು ಬೈದಾಗತ್ತೆ ಹೇಳಿ? ಮನೆಗಳನ್ನು ಬೈದರೆ ಮನೆಗಳಿಗೇನು ಬುದ್ಧಿ ಇರೋದಿಲ್ಲ, ಇಂಜಿನಿಯರಿಗೆ ದುಃಖ ಆಗುತ್ತೋ ಇಲ್ವೋ? ಹಾಗೆ ನಿಮ್ಮ ಮನೆಯ ಕಟ್ಟೆಯ ಮೇಲೆ ಕುಳಿತು ನೀವು ಊರು ಜನರನ್ನೆಲ್ಲ ಬೈದರೆ, ಅವರನ್ನು ಅಸೂಯೆ ಮಾಡಿದರೆ, ಅವರಿಗೆ ಬುದ್ಧಿ ಇದೆ ನಿಜ, ಆದರೆ ಅವ್ರಿಗೆ ಕೇಳಿಸೋ ಹಾಗೆ ನೀವು ಬಯೋದಿಲ್ಲ, ಹೀಗಾಗಿ ಅವರಿಗೇನು ಸಿಟ್ಟು ಬರೋದಿಲ್ಲ, ಯಾಕಂದರೆ ಅವ್ರಿಗೆ ಕೇಳಿಸಿರೋದಿಲ್ಲ. ಈ ಮನೆಗಳಿಗೆ ಕೇಳಿಸಿದರೂ ಬುದ್ಧಿ, ಅರ್ಥ ಅವುಗಳಿಗೆ ಕೇಳಿಸೋದೂ ಇಲ್ಲ, ಬುದ್ಧಿಯೂ ಇಲ್ಲ. ಇಲ್ಲಿ ಮಾನವರಿಗೆ ಬುದ್ಧಿ ಇದ್ದರೂ ಅವರಿಗೆ ಕೇಳಿಸೋ ಹಾಗೆ ನೀವು ಬಯೋದಿಲ್ಲ ಅಂತ ಅವರಿಗೂ ಬೇಜಾರಾಗಲಿಕ್ಕಿಲ್ಲ. ಆದರೆ ಕಲಾಕಾರ ಇದ್ದಾನಲ್ಲ ಇಂಜಿನಿಯರ್, ಇಲ್ಲಿ ಯಾರು ಇಂಜಿನಿಯರು? ನಾರಾಯಣನೇ ಇಂಜಿನಿಯರ್. ಎಲ್ಲ ಕಲೆಗಳನ್ನು, ಒಬ್ಬನಲ್ಲಿ ಔದಾರ್ಯವನ್ನು, ಇನ್ನೊಬ್ಬನಲ್ಲಿ ಪಾಂಡಿತ್ಯವನ್ನು, ಮತ್ತೊಬ್ಬನಲ್ಲಿ ವಾಗ್ಮಿತೆಯನ್ನು, ಈ ಎಲ್ಲವುಗಳನ್ನು ತುಂಬಿದ ಮಹಾ ಅಭಿಯಂತ ಇದ್ದಾನಲ್ಲ ಆ ಭಗವಂತ, ಅವನಿಗೆಷ್ಟು ಮನಸ್ಸಿಗೆ ದುಃಖವಾಗಬೇಡ, ದುಃಖ ಇಲ್ಲ ದೇವರಿಗೆ. ಆದರೆ ಪರಮಾತ್ಮನ ದ್ರೋಹ ಮಾಡಿದಂತೆ ನಮಗಾಗತ್ತೋ ಇಲ್ವೋ? ಆಗ ಭಗವಂತ ನಮಗೇನು ಮಾಡ್ತಾನೆ? ಓ,
ನಾನು ಮಾಡಿದ ಇಷ್ಟೆಲ್ಲ ಸೃಷ್ಟಿಯನ್ನು ಇವನು ದ್ವೇಷ ಮಾಡ್ತಾನ, ಇವುಗಳೆಲ್ಲವನ್ನು ನಿಂದೆ ಮಾಡ್ತಾನ, ಮತ್ತು ಇವನಿಗೆ ಯಾಕೆ ನಾನು ಗುಣಗಳನ್ನು ಕೊಡಬೇಕು? ನಾನು ಕಟ್ಟಿದ ಮನೆಗಳಿಗೆಲ್ಲ ಹೆಸರಿಟ್ಟ ಇವನಿಗೆ ನಾನೇಕೆ ಮನೆ ಕಟ್ಟಿ ಕೊಡಬೇಕು ಅಂತ ಇಂಜಿನಿಯರ್ ಹೇಳಿದ ಹಾಗೆ, ನಾನು ಟ್ರೀಟ್ಮೆಂಟ್ ಮಾಡಿದಂತಹ ಬೇಕಾದಷ್ಟು ಗುಣ ಮಾಡಿಕೊಂಡ ಸಾಕಷ್ಟು ಜನ ರೋಗಿಗಳಿದ್ದಾರೆ, ವಾಸಿ ಮಾಡಿಕೊಂಡವರು, ಅದು ಯಾವುದನ್ನೂ ನಂಬದ ಇವನಿಗೆ ನಾನೇಕೆ ಔಷಧಿ ಕೊಟ್ಟು ಗುಣ ಮಾಡಬೇಕು ಅಂತ ವೈದ್ಯ ಕೇಳುವಂತೆ, ನನ್ನ ಸೃಷ್ಟಿಯಲ್ಲಿರುವ ಈ ಎಲ್ಲ ಅದ್ಭುತಗಳನ್ನು ನಿಂದೆ ಮಾಡುವ, ಅಸೂಯೆ ಮಾಡುವ ಇವನಿಗೆ ನಾನೇಕೆ ಗುಣವಂತಿಕೆಯನ್ನು ನೀಡಬೇಕು ಅಂತ ಪರಮಾತ್ಮ ನಮ್ಮನ್ನು ನಿರ್ಗುಣರನ್ನಾಗಿ ಮಾಡ್ತಾನೆ, ಅರ್ಥಾತ್ ಗುಣವಂತಿಕೆ ಇಲ್ಲದಂತೆ ಭ್ರಷ್ಟರಾಗುವಂತೆ ಮಾಡ್ತಾನೆ, ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಈ ದೃಷ್ಟಿಯಲ್ಲಿ ಇನ್ನೊಬ್ಬರ ಗುಣಗಳನ್ನು ಅಸೂಯೆ ಮಾಡುವುದು ಸರಿಯಲ್ಲ. ಅವರಲ್ಲಿರುವ ಗುಣಗಳನ್ನು ಕಂಡು ಸಂತೋಷ ಪಡಬೇಕು, ಅನುಕರಣೆ ಮಾಡುವ ಪ್ರಯತ್ನ ಮಾಡಬೇಕು. ತನ್ನಲ್ಲಿ ಶಕ್ತಿ ಇದ್ದರೆ ಎಷ್ಟು ಸಾಧ್ಯವೋ ಅಷ್ಟು ತಾನೂ ಗುಣವಂತನಾಗ ಬಯಸಬೇಕೇ ಹೊರತು ಇನ್ನೊಬ್ಬರನ್ನು ಅಸೂಯೆ ಮಾಡಿದರೆ ಗುಣವಂತಿಕೆ ಹೋಗುತ್ತೆ. ಗುಣವಂತಿಕೆ ಹೋಗಿದೆ ಅಂದರೆ ಸಂಪತ್ತು ಹೋಯಿತು ಅಂತ ಅರ್ಥ. ನಾನೇ ಯಾಕೆ ಅಲ್ಲಿರ್ತೇನೆ, ಇರೋದಿಲ್ಲ ಅಂತಾನೆ ಮಹಾಲಕ್ಷ್ಮಿ. ನ ಜಾತು ಉಪತಪ್ಯಂತಿ ಧೀರಾಹ ಪರ ಸಮೃದ್ಧಿಭಿ. ಜೊತೆಗೆ ತನ್ನ ಕೈ ಕೆಳಗೆ ಕೆಲಸ ಮಾಡುವವರಿರ್ತಾರೆ, ಮಂತ್ರಿಗಳಿರ್ತಾರೆ, ದಾಸರು ದಾಸಿಯರು ಬೇರೆ ಬೇರೆ ಕಾರ್ಯಗಳಲ್ಲಿ ನಿಯುಕ್ತರಾದವರು, ಅವರವರಿಗೆ ಬೇಕಾದಂತಹ ಅನುಕೂಲತೆಗಳನ್ನು ಒದಗಿಸಿ, ಅವರ ಕಷ್ಟಗಳನ್ನೆಲ್ಲ ಪರಿಹರಿಸಿ, ಅವರನ್ನು ಅತ್ಯಂತ ಸಂತೋಷದಿಂದ ಬಲಿಚಕ್ರವರ್ತಿ ನೋಡಿಕೊಳ್ತಾ ಇದ್ದ. ಈ ಕಾರಣಕ್ಕಾಗಿ ಅವನ ರಾಜ್ಯದಲ್ಲಿ ಯಾವ ಕೊರತೆಗಳೂ ಇರಲಿಲ್ಲ. ಒಬ್ಬ ರಾಜನಿಂದ ರಾಜ್ಯ ನಡೆಯೋದಿಲ್ಲ, ಪ್ರಜೆಗಳಿಂದ, ಸೈನಿಕರಿಂದ, ಸೇನಾಧಿಪತಿಗಳಿಂದ, ಮಂತ್ರಿಗಳಿಂದ, ಎಲ್ಲರಿಂದಲೂ ಸೇರಿ ರಾಜ್ಯ ನಡೆಯೋದು. ಅವರೆಲ್ಲರೂ ಸುಖವಾಗಿರಬೇಕು, ಅವರೆಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳಬೇಕು, ಆಗ ರಾಜ್ಯದಲ್ಲಿ ಸಮೃದ್ಧಿ ಇರುತ್ತೆ. ಲಕ್ಷ್ಮಿಯ ಕಟಾಕ್ಷದಿಂದ ಸಮೃದ್ಧಿ ಇರಬೇಕು ಅಂದರೆ, ಲಕ್ಷ್ಮಿಯ ಕಟಾಕ್ಷ ಬರೋದು ಅಂದರೆ ಏನು? ಎಲ್ಲ ಕಡೆಗೆ ಸಮೃದ್ಧಿ ಕಾಣೋದು. ಎಲ್ಲ ಕಡೆಗೆ ಸಮೃದ್ಧಿ ಯಾವಾಗ ಕಾಣುತ್ತದೆ? ಎಲ್ಲರೂ ದುಡಿದಾಗ. ಎಲ್ಲರೂ ಯಾಕೆ ದುಡಿತಾರೆ? ಸಂತೋಷವಿದ್ದರೆ. ಹಾಗಾದರೆ ಅವರೆಲ್ಲರನ್ನೂ ಸಂತೋಷದಿಂದ ಇಡಬೇಕು. ಇದೊಬ್ಬ ರಾಜನಿಗೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೀವನದಲ್ಲಿ ತನ್ನ ಮನೆಯ ಸದಸ್ಯರು ಅಂತ ಯಾರಿದ್ದಾರೆ ಅವರೆಲ್ಲರೂ ಸಂತೋಷದಿಂದ ಇರುವಂತೆ ತಾನು ನೋಡಿಕೊಳ್ಳಬೇಕು. ತನ್ನ ಮನೆಯ ಕೆಲಸದವರಾಗಿರಬಹುದು, ತನಗೆ ಸಹಾಯ ಮಾಡುವವರಾಗಿರಬಹುದು, ಇಷ್ಟಮಿತ್ರರಾಗಿರಬಹುದು, ಬಂಧು ಬಾಂಧವರಾಗಿರಬಹುದು, ಹೆಂಡತಿ ಮಕ್ಕಳಾಗಿರಬಹುದು, ಅಥವಾ ತನ್ನ ಹಿರಿಯರಾಗಿರಬಹುದು, ಅವರೆಲ್ಲರೂ ಯಾವುದೇ ಕೊರತೆ ಇಲ್ಲದಂತೆ ಸಂತೋಷದಿಂದ ಇರೋ ಹಾಗೆ ಅವರಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೊಟ್ಟು, ಅವರಿಗೆ ಬೇಕಾದ ರೀತಿಯಲ್ಲಿ ಸಿಹಿಯಾದ ಮಾತುಗಳನ್ನು ಆಡಿ ಅವರನ್ನು ಸಂತೋಷದಿಂದ ಇಟ್ಟರೆ ಇವನ ಕುಟುಂಬ ಸಂಪದ್ಭರಿತವಾಗ್ತದೆ. ಮನೆ ಇದು ಐಶ್ವರ್ಯದಿಂದ ಸಮೃದ್ಧಿಯಿಂದ ತುಂಬಿ ತುಳುಕುತ್ತದೆ ಅಂತ ಮಹಾಲಕ್ಷ್ಮಿ ತಿಳಿಸ್ತಾ ಇದ್ದಾಳೆ. ಜೊತೆಗೆ ಉಪವಾಸ ತಪಶ್ಶೀಲಾಹ. ಕೇವಲ ಸಂಪತ್ತಿನ ಬೆನ್ನು ಹತ್ತಿದರೆ ಸಂಪತ್ತು ಬರೋದಿಲ್ಲ. ಮನುಷ್ಯ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಪಾಪಗಳಿರ್ತವೆ, ತಪ್ಪುಗಳಿರ್ತವೆ. ಆ ಪಾಪಗಳಿಂದ ಅನೇಕ ದುಃಖಗಳನ್ನು ಅನುಭವಿಸುವ ಅನಿವಾರ್ಯತೆ ಇರುತ್ತೆ. ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಒಂದು ಕಡೆಗೆ ಉದ್ಯೋಗ ಮಾಡುವ ಮನುಷ್ಯ ಸಂಬಳ ತೆಗೆದುಕೊಳ್ತಾನೆ, ಏನಾದರೂ ತಪ್ಪು ಮಾಡಿದರೆ ಅವನ ಸಂಬಳ ಕಟ್ ಮಾಡ್ತಾರೆ. ತಪ್ಪು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ತಾನು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ತೆಗೆದುಕೊಂಡು ಇನ್ನೊಮ್ಮೆ ಈ ತರಹದ ತಪ್ಪು ಮಾಡೋದಿಲ್ಲ ಅಂತ ಒಪ್ಪಿಕೊಂಡರೆ ಅವನ ತಪ್ಪಿಗೆ ಕ್ಷಮೆ ಮಾಡಿ ಮತ್ತೆ ಅವನನ್ನು ಉದ್ಯೋಗದಲ್ಲಿ ಮುಂದುವರಿಯುವಂತೆ ಮಾಡಿ ಸಂಬಳ ಚೆನ್ನಾಗಿ ಕೊಡ್ತಾರೋ ಇಲ್ವೋ. ತಪ್ಪು ಮಾಡೋದು, ತಪ್ಪು ಮಾಡಿದ್ದಕ್ಕೆ ಸಾರಿನೂ ಹೇಳೋದಿಲ್ಲ, ಕ್ಷಮೆನೂ ಕೇಳೋದಿಲ್ಲ, ಅದಕ್ಕೆ ಏನಾದರೂ ಪ್ರಾಯಶ್ಚಿತ್ತ ಮಾಡಿಕೊಂಡು ದಂಡನೂ ಕೊಡೋದಿಲ್ಲ, ಪೆನಲ್ಟಿನೂ ಇಲ್ಲ, ಆದರೆ ಸಂಬಳ ಮಾತ್ರ ಹಾಗೇ ಕೊಡಬೇಕು, ಇನ್ನೂ ಪ್ರಮೋಷನ್ ಆಗಬೇಕು ಅಂದರೆ ಯಾರಾದರೂ ಮಾಡ್ತಾರಾ? ಜೀವನದಲ್ಲಿ ನಾವು ಮಾಡುವ ಪಾಪಗಳು ಎಷ್ಟು ಅಂತ ಲೆಕ್ಕ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಕುಳಿತರೆ ನಿಂತರೆ
ನೂರು ನೂರು ಸಾವಿರ ಸಾವಿರ ಪಾಪಗಳನ್ನು ನಾವು ಮಾಡ್ತೇವೆ, ಅಷ್ಟು ಪ್ರಾಣಿಗಳ ಹಿಂಸೆಯನ್ನು ಮಾಡ್ತೇವೆ, ಅಷ್ಟು ಜನರ ಮನಸ್ಸಿಗೆ ನೋವಾಗುವಂತೆ ವರ್ತನೆ ಮಾಡ್ತೇವೆ, ಕರ್ತವ್ಯ ಕರ್ಮಗಳಿಂದ ಭ್ರಷ್ಟರಾಗಿರ್ತೇವೆ, ಸಾವಿರಾರು ಪಾಪಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದು ಅದಕ್ಕೇನೂ ಪ್ರಾಯಶ್ಚಿತ್ತ ಇಲ್ಲ, ಪೆನಲ್ಟಿ ಏನಿಲ್ಲ, ಪನಿಷ್ಮೆಂಟ್ ಏನು ತೆಗೆದುಕೊಂಡಿಲ್ಲ, ಮಾಡುವ ತಪ್ಪುಗಳನ್ನು ಹಾಗೇ ಮುಂದುವರಿಸ್ತೇವೆ, ಆದರೆ ನಮಗೆ ಮಾತ್ರ ಸಂಬಳ ಸಿಗಬೇಕು, ಅರ್ಥಾತ್ ಸಂಪತ್ತು ಸಮೃದ್ಧಿಯನ್ನು ದೇವರು ಮಹಾಲಕ್ಷ್ಮಿ ನಮಗೆ ಕರುಣಿಸಬೇಕು ಅಂದರೆ ಹೇಗೆ ಸಾಧ್ಯ? ಉಪವಾಸ ತಪಶ್ಶೀಲಾಹ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು, ಆ ಪ್ರಾಯಶ್ಚಿತ್ತವೇ ಉಪವಾಸ, ಆ ಪ್ರಾಯಶ್ಚಿತ್ತವೇ ವ್ರತಗಳು. ನಾನಾ ವಿಧವಾಗಿರುವಂತಹ ವ್ರತಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರಲ್ಲ, ಉಪವಾಸಗಳನ್ನು ಹೇಳಿದ್ದಾರಲ್ಲ, ಏಕಾದಶಿಯ ಉಪವಾಸ, ಚಾತುರ್ಮಾಸ್ಯ ವ್ರತ, ಭೀಷ್ಮಪಂಚಕ, ವಿಷ್ಣು ಪಂಚಕ ವ್ರತ, ಇನ್ನು ಅನೇಕ ವ್ರತಗಳಿವೆ. ಏನಾಗದಿದ್ದರೆ ಇರಲಿ, ಏಕಾದಶಿಯ ವ್ರತವನ್ನಾದರೂ ಅತ್ಯಂತ ಶ್ರದ್ಧೆಯಿಂದ ಮಾಡಿದರೆ ಆ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಂತೆ ಆಗುತ್ತೆ. ಸಂಪತ್ತನ್ನು ಬೇಡುವುದಕ್ಕೆ ಒಂದಿಷ್ಟು ಬಾಯಿಯಾದರೂ ಇರುತ್ತದೆ, ಇಲ್ಲದಿದ್ದರೆ ಭಿನ್ನಹಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಶುಕ್ರವಾರದ ದಿನ ಹಾಡುವುದಕ್ಕೆ ಹೊರಟಂತಹ ಎಲ್ಲ ಮಹಿಳೆಯರಿಗೂ ಪುರುಷರಿಗೂ ಪ್ರತಿಯೊಬ್ಬರಿಗೂ ಈ ಎಚ್ಚರ ಇರಬೇಕು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ನಾವು ಕರೀತಾ ಇದ್ದೇವೆ ಮಹಾಲಕ್ಷ್ಮಿಯನ್ನು. ನಾನು ಬರುವುದಕ್ಕೆ ಏನೆಲ್ಲ ಸಿದ್ಧತೆ ಇರಬೇಕು ಅಂತ ಮಹಾಲಕ್ಷ್ಮಿ ಮಹಾಭಾರತದಲ್ಲಿ ತಿಳಿಸಿದ್ದಾಳೆ. ಅವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೆದರೆ ಮಹಾಲಕ್ಷ್ಮಿ ಬಂದಾಳು. ಅವಳ ಅಪೇಕ್ಷೆಯಂತೆ ನಮ್ಮ ವರ್ತನೆ ಇಲ್ಲದಿದ್ದರೆ ನಾವು ಮಹಾಲಕ್ಷ್ಮಿಯನ್ನು ಕರೆಯುವುದು ಹೇಗೆ ಎನ್ನುವಂತಹ ಯೋಚನೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಮಹಾಲಕ್ಷ್ಮಿಯ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸೂರ್ಯೋದಯಕ್ಕಿಂತಲೂ ಮೊದಲು ಏಳಬೇಕು, ಸೂರ್ಯೋದಯದ ನಂತರವೂ ಮಲಗಬಾರದು, ಅಂದರೆ ನನ್ನ ಸನ್ನಿಧಾನ ಇರುತ್ತೆ ಅಂತ ಮಹಾಲಕ್ಷ್ಮಿ ಅಂತಾಳೆ. ಸೂರ್ಯೋದಯವಾದ ಮೇಲೂ ಯಾವಾಗ ಬಲಿಚಕ್ರವರ್ತಿ ಮಲಗುವುದಕ್ಕೆ ಪ್ರಾರಂಭ ಮಾಡಿದ, ಯೋಗ್ಯವಾದ ಕಾಲಕ್ಕೆ ಸ್ನಾನವನ್ನು ಮಾಡಿ ಆಹ್ನಿಕವನ್ನು ಮಾಡದೇ ಬಿಟ್ಟ, ತನಗಿಂತಲೂ ವೃದ್ಧರಾದವರು ಸಭೆಗೆ ಬಂದಾಗ, ಅರ್ಥಾತ್ ಸಭೆಗೆ ಮನೆಗೆ ಅಥವಾ ಯಾವುದೋ ಕಾರಣಕ್ಕೆ ಎದುರಿಗೆ ಭೇಟಿಯಾದಾಗ ಎದ್ದು ಸ್ವಾಗತ ಮಾಡಿ ನಮಸ್ಕಾರ ಮಾಡಿ ಆದರ ಗೌರವಗಳಿಂದ ನೋಡಲಿಲ್ಲ, ಆಗ ನಾನು ಅವನಿಂದ ಹೊರಟೆ. ಎಲ್ಲಿಯವರಿಗೆ ದೊಡ್ಡವರಿಗೆ ಅವರು ಆದರವನ್ನು ಸಲ್ಲಿಸ್ತಾ ಇದ್ದರು, ತಂದೆ ಬರಲಿ, ತಾಯಿ ಬರಲಿ, ಗುರುಗಳು ಬರಲಿ, ಇನ್ಯಾರೇ ಹಿರಿಯರು ಬರಲಿ, ಎದ್ದು ನಿಂತು ಸ್ವಾಗತ ಮಾಡಿ ನಮಸ್ಕಾರ ಮಾಡಿ ಅವರನ್ನು ಗೌರವದಿಂದ ನೋಡಿದರೆ ಅಂತರ್ಯಾಮಿಯಾದ ಭಗವಂತನಿಗೆ ಸಲ್ಲಿಸಿದ ಗೌರವದಿಂದ ಒಳಗಿರುವಂತಹ ಮಹಾಲಕ್ಷ್ಮಿ ವಾಯುದೇವರು ಎಲ್ಲ ದೇವತೆಗಳಿಗೆ ಗೌರವ ಅಂತ ಭಾವಿಸಿದರೆ ಆ ಎಲ್ಲ ದೇವತೆಗಳ ಮಹಾಲಕ್ಷ್ಮಿಯ ಅನುಗ್ರಹ ಪರಮಾತ್ಮನ ಕೃಪೆ ನಮ್ಮ ಮೇಲೆ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂದರೆ ಅವರೆಲ್ಲರಿಗೂ ತಿರಸ್ಕಾರ ಮಾಡಿದ್ದರ ದುಷ್ಪರಿಣಾಮ ನಮ್ಮ ಮೇಲೆ ಆದೀತು. ಈ ದೃಷ್ಟಿಯಲ್ಲಿ ಎಲ್ಲ ಚಿಕ್ಕ ಮಕ್ಕಳು, ಯುವಕರು, ಯುವತಿಯರು ಇದನ್ನು ಚೆನ್ನಾಗಿ ತಿಳಿಯಬೇಕು. ನಿತ್ಯದಲ್ಲಿಯೂ ಮನೆಯೊಳಗೆ ಎದ್ದ ಕೂಡಲೇ ಮಾಡಬೇಕಾದ ಕೆಲಸ ಭಗವಂತನ ಸ್ಮರಣೆಯನ್ನು ಮಾಡಿ, ಭೂದೇವಿಯ ಪ್ರಾರ್ಥನೆಯನ್ನು ಮಾಡಿ, ತಂದೆ ತಾಯಿಗಳಿಗೆ, ಮನೆಯಲ್ಲಿರುವ ಗುರುಗಳಿಗೆ, ಹಿರಿಯರಿಗೆ, ದೇವರಿಗೆ ನಮಸ್ಕಾರ ಮಾಡಿ ಮುಂದಿನ ಕೆಲಸ. ಚಿಕ್ಕ ಮಕ್ಕಳಿಗೆ ಇವತ್ತು ಅಭ್ಯಾಸ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮಾಡುವ ಕೆಲಸ ಅಂದರೆ ಕಾಲು ತಂದೆ ತಾಯಿಗಳ ಎದುರಿಗೆ ತೋರಿಸ್ತಾರೆ, ಕಾಲು ಮುಟ್ಟಿ ನಮಸ್ಕಾರ ಮಾಡೋದಿಲ್ಲ, ಕಾಲಿಗೆ ಬೂಟ್ ಹಾಕಿ ಸ್ಕೂಲಿಗೆ ಹೋಗಬೇಕು ಅಂತ. ಪ್ರೀತಿಯಿಂದ ಅವರು ಎಲ್ಲ ವೇಷಭೂಷಣಗಳನ್ನು ತೊಡಸೋದು, ಮಕ್ಕಳಿಗೆ ಅಲಂಕಾರ ಮಾಡುವುದು ಬೇರೆ, ಆದರೆ ಮೊದಲು ಮಕ್ಕಳಿಗೆ ತಾವೇ ಕಲಿಸಬೇಕು. ತಿಳಿಯದ ವಯಸ್ಸಿನಲ್ಲಿ ಮೊದಲು ನಮಸ್ಕಾರ ಮಾಡುವ ಅಭ್ಯಾಸವನ್ನು ಮಕ್ಕಳಿಗೆ ಕಲಿಸಿ ನಂತರ ಅವರಿಗೆ ಬೇಕಾದ್ದು ಪ್ರೀತಿಯಿಂದ ಉಪಚಾರವನ್ನು ಮಾಡಿ, ಆದರೆ ನಮಸ್ಕಾರ ಮಾಡುವ ಅಭ್ಯಾಸ ಆಗಬೇಕು ಮಕ್ಕಳಿಗೆ. ಅವು ಚಿಕ್ಕ ಮಕ್ಕಳು, ತಿಳುವಳಿಕೆ ಇಲ್ಲ ಅಂತ ಬಿಡಬೇಡಿ, ತಿಳುವಳಿಕೆಯನ್ನು ಕೊಡಬೇಕು. ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶು ಕರ್ತೃಕಂ, ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ತಂದೆ ತಾನೇ ಮಗರನ್ನು ಎತ್ತಿಕೊಂಡು ನಮಸ್ಕಾರ ಮಾಡಿಸಿಕೊಂಡು ಆಶೀರ್ವಾದ ಮಾಡಬೇಕು. ದೇವರು ನಮ್ಮಲ್ಲಿದ್ದು ತಾನೇ ಪ್ರಚೋದನೆ ಮಾಡಿ ನಮ್ಮಿಂದ ಸೇವೆಯನ್ನು ಮಾಡಿಸಿಕೊಂಡು ಅನುಗ್ರಹ ಮಾಡ್ತಾನಲ್ಲ, ಹಾಗೆ ತಂದೆ ತಾಯಿಗಳು ಮಕ್ಕಳನ್ನು ತಾವೇ ಎತ್ತಿಕೊಂಡು ನಮಸ್ಕಾರ ಮಾಡಿಸಿಕೊಂಡು ಆಶೀರ್ವಾದ ಮಾಡಬೇಕು.
ಆ ಚಿಕ್ಕ ವಯಸ್ಸಿನಿಂದ ಅಭ್ಯಾಸವನ್ನು ಹಾಕಬೇಕು ಅಂತ. ಎಲ್ಲಿಯವರೆಗೆ ಬಲಿಚಕ್ರವರ್ತಿ ಹಿರಿಯರಿಗೆ ತಲೆಬಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದ, ಅವನ ಅನುಚರರು ನಮಸ್ಕಾರವನ್ನು ಮಾಡ್ತಾ ಇದ್ರೋ ಅಲ್ಲಿಯವರೆಗೆ ನಾನು ಅಲ್ಲಿದ್ದೆ. ದೊಡ್ಡವರು ಮಾತನಾಡಿದರೆ ಸಭಾಮಧ್ಯದಲ್ಲಿ ಅಪಹಾಸ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು, ತಿರಸ್ಕಾರ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು, ಎದ್ದು ನಿಲ್ಲಲಿಲ್ಲ, ನಮಸ್ಕಾರ ಮಾಡಲಿಲ್ಲ, ಅವರ ಮಾತಿಗೆ ಬೆಲೆ ಕೊಡಲಿಲ್ಲ. ಆಗ ನಾನು ಅಲ್ಲಿಂದ ಹೊರಗೆ ಬಂದೆ. ಯಾವಾಗ ತಂದೆ ತಾಯಿಗಳ ಮಾತಿಗೆ ತಿರಸ್ಕಾರ ಅಪಹಾಸ, ಬುದ್ಧಿ ಇಲ್ಲದವರು ಹಳೆಯ ಕಾಲದ ಜನ ಏನೋ ಮಾತಾಡ್ತಾರೆ ಎನ್ನುವ ರೀತಿಯಲ್ಲಿ ಅಸಡ್ಡೆಯಿಂದ ಮಕ್ಕಳು ಹಿರಿಯರನ್ನು ನೋಡುವುದಕ್ಕೆ ಪ್ರಾರಂಭ ಮಾಡ್ತಾರೆ, ಆಗ ಅವನತಿಯ ಕಾಲ ಹತ್ತಿರ ಬಂದಿದೆ ಅಂತ ಅರ್ಥ. ಇವತ್ತೇನು ದೇಶದಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ನಾವು ಎದುರಿಸ್ತಾ ಇದ್ದೇವೆ, ಒಂದಲ್ಲ ಎರಡಲ್ಲ, ಒಂದು ಅತಿವೃಷ್ಟಿಯೋ ಅವೃಷ್ಟಿಯೋ ದುರ್ಭಿಕ್ಷೆಯೋ ಸುನಾಮಿಯೋ ಒಂದಾದ ಮೇಲೆ ಒಂದರಂತೆ ಒಂದಾದ ಮೇಲೆ ಒಂದರಂತೆ ನಾನಾ ವಿಧವಾದ ಅನಾಹುತಗಳು ಅಲ್ಲಲ್ಲಲ್ಲಿ ಕಾಣ್ತಾ ಇವೆ. ನಾವು ಮಾಡ್ತಾ ಇರುವ ನಾನಾ ರೀತಿಯ ತಪ್ಪುಗಳಿಂದ ದೇವರ ದೇವತೆಗಳ ಗುರುಗಳ ತಂದೆ ತಾಯಿಗಳ ಹಿರಿಯರ ತಿರಸ್ಕಾರ ದ್ರೋಹ ನಾವು ಮಾಡಿದಂತಹ ಧರ್ಮದ ಪರಿತ್ಯಾಗ ಇವುಗಳಿಂದ ಇಂತಹ ಸಂಕಷ್ಟಗಳನ್ನು ಎದುರಿಸುವ ಪ್ರಸಂಗ ಬರುತ್ತೆ. ಮಹಾಲಕ್ಷ್ಮಿಯ ಕಟಾಕ್ಷ ತಪ್ತದೆ. ಅದಾಗಬಾರದು ಅಂದರೆ ಆ ಯಾವ ದುರ್ಗುಣಗಳು ಇಲ್ಲದಂತೆ ಸದ್ಗುಣಗಳನ್ನು ಪಡೆದುಕೊಂಡು ನಿಜವಾದ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಬೇಕು ಎಂಬ ಸಂದೇಶವನ್ನು ಮಹಾಭಾರತ ನಮಗೆ ನೀಡ್ತಾ ಇದೆ. ಇಂತಹ ದಿವ್ಯವಾದ ಸಂದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಹಾಲಕ್ಷ್ಮಿಯ ಶ್ರೀಮನ್ನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗುವ ಪ್ರಯತ್ನವನ್ನು ಮಾಡೋಣ. ಶುದ್ಧವಾದ ಸದಾಚಾರವನ್ನು ಇಟ್ಟುಕೊಂಡು ಇಂದ್ರಿಯ ನಿಗ್ರಹವನ್ನು ಮಾಡಿ ದಾನ ಧರ್ಮ ಯಜ್ಞ ತಪಸ್ಸುಗಳಲ್ಲಿ ರತರಾಗಿ ಸಕಲ ಸಾತ್ವಿಕ ಸಂಪತ್ತನ್ನು ಮೋಕ್ಷ ಸಾಧನವಾದ ಸಂಪತ್ತನ್ನು ಪಡೆಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಒಂದು ಮಧ್ಯದಲ್ಲೊಂದು ಇಡಲಾಗಿದೆ. ಆಮೇಲೆ ಕೌಂಟರ್ನಲ್ಲಿಯೂ ಕೂಡ ಸೇವೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಉಮನಾಬಾದ್ ರಸ್ತೆ, ಕಲಬುರಗಿ. ಸುವರ್ಣ ಫೈನಾನ್ಸ್ ಗ್ರೂಪ್. ಹತ್ತು ಹಲವು ಹಣಕಾಸಿನ ಸೌಲಭ್ಯಗಳೊಂದಿಗೆ ಕಲಬುರಗಿ ಮಹಾಜನತೆಯ ನಿರಂತರ ಸೇವೆಯಲ್ಲಿ ಸುವರ್ಣ ಫೈನಾನ್ಸ್ ಗ್ರೂಪ್, ಸುವರ್ಣ ಟವರ್ಸ್, ಮಹಾಲಕ್ಷ್ಮಿ ಲೇಔಟ್, ಉಮನಾಬಾದ್ ರಸ್ತೆ, ನೆಹರು ಗಂಜ್, ಕಲಬುರಗಿ.